ನಮಸ್ಕಾರ ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತಬಿಂದು ಅರ್ಪಿಸುವ ಮಹಾಶಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ ಕೋ ಪವರ್ಡ್ ಬೈ ಫಾರ್ಚೂನ್ ಬಾಸ್ಮತಿ ರೈಸ್ ಜ್ಯುವೆಲ್ರಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲ್ರಿ ಚಿಕ್ಕಪೇಟೆ ಬೆಂಗಳೂರು ವೀಕ್ಷಕರು ಇದು ಶನಿವಾರದ ವಿಶೇಷ ಮಹಾಶಿವಾಣಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿ ಇರುವಂತಹ ಮೀನಾಕ್ಷಿ ನಗರದಲ್ಲಿ ಶಂಕರ್ನಾಗ್ ಅಭಿಮಾನಿಗಳ ಸಂಘದ ವತಿಯಿಂದ ಅದ್ಧೂರಿ ಅಣ್ಣಮ್ಮ ದೇವಿಯ ಮಹೋತ್ಸವವನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದರು. ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಗುರುಜಿ ಅವರನ್ನು ಅದ್ಧೂರಿ ಮೆರವಣಿಗೆ ಮುಖಾಂತರ ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಕರೆತರಲಾಯಿತು. ಬನ್ನಿ ಆ ವಿಶೇಷ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ. Mm-hmm.
ಗೌರಮ್ಮ ಮಡಿಲಲಿ ಮಗುವಾಗಿ ಆಡಲು ಬಾರಮ್ಮ ಬಂಜೆಯ ಈ ಬಾಳು ಬೇಡಮ್ಮ ಗುರುಗಳ ನಾಲಿಗೆಯಲ್ಲಿ ಕುಣಿದು ನಲಿಯೋಳೆ ನಮ್ಮ ಕಷ್ಟವ ಕ್ಷಣದಿ ವಿದಾಯಿನಿ ಗುರುವನಯನದಿ ನಿತ್ಯ ನಮಗೆ ಕಾಣಿಸು ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು ಕರುಣದಿ ಕಣ್ಣನ್ನು ತೆರೆದು ನಮ್ಮನ್ನು ನೋಡಮ್ಮ ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ ರಾಜರಾಜೇಶ್ವರಿ ಸುಹಾಸಿನಿ ಗುರುಗಳ ಕರದಿಂದ ಸಿಂಗಾರವಾದವಳೇ ಭಕ್ತರ ಬಾಳನ್ನು ಬಂಗಾರಗೈದವಳೇ ಹಣಿವೇಣಿ ಕಲ್ಯಾಣಿ ಜ್ಞಾನ ಪ್ರದಾಯಿನಿ ಗುರುವನಯನದಿ ನಿತ್ಯ ನಮಗೆ ಕಾಣಿಸು ಗುರುವ ಕರದಲ್ಲಿ ನಮಗೆ ಕರುಣದಿ ಕಣ್ಣನ್ನು ತೆರೆದು ನಮ್ಮನ್ನು ನೋಡಮ್ಮ ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ ಕರುಣದಿ ಕಣ್ಣನ್ನು ತೆರೆದು ನಮ್ಮನ್ನು ನೋಡಮ್ಮ ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ ಕರುಣದಿ ಕಣ್ಣನ್ನು ತೆರೆದು ನಮ್ಮನ್ನು ನೋಡಮ್ಮ ರಾಜರಾಜೇಶ್ವರಿ ಕಾಳೀ ಹೈಮವತಿ ಶಿವ ತ್ರಿನಯನ ಕಾತ್ಯಾಯಿನಿ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮಿ ಪ್ರದಾ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಸಂದಾಯಿನೀ ವಾಣಿ ಪಲ್ಲವ ಪಾಣಿ ವೇಣು ಮುರಳಿ ದಾನ ಪ್ರಿಯ ಲೋಲಿನಿ ಕಲ್ಯಾಣಿ ಉಡು ರಾಜ ಬಿಂಬ ವದನ ಭೂಮ್ರಾಕ್ಷ ಸಂಹಾರಿಣಿ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಕೇಯೂರಹಾರಾವಳಿ ಜಾತಿ ಚಂಪಕ ವೈಜಯಂತಿ ಲಹರಿ ಗ್ರೈವೇಯ ವೈರಾಜಿತ ವೀಣಾ ವೇಣು ವಿನೋದ ಮಂಡಿತ ಕರ ವೀರಾಸನ ಸಂಸ್ಥಿತ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾರೌದ್ರಿಣಿ ಭದ್ರಕಾಳಿ ಬಗಳ ಜ್ವಾಲಾಮುಖಿ ವೈಷ್ಣವೀ ಬ್ರಹ್ಮಾಣಿ ತ್ರಿಪುರಾಂತಕಿ ಸುರನುತ ದೇ ದೀಪ್ಯ ಮಾನೋಜ್ವಲ ಚಾ
ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಶಾಂಕುಶಧರಿ ಅರ್ಧೇಂದು ಬಿಂಬಾಧರಿ ವಾರಾಹಿ ಮಧುಕೈಟಭ ಪ್ರಶಮನಿ ವಾಣಿ ರಮಾ ಸೇವಿತಾ ಮಲ್ಲಾದ್ಯಾಸುರಮುಖ ದೈತ್ಯ ದಮನಿ ಮಾಹೇಶ್ವರಿ ಅಂಬಿಕಾ ಚಿದ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾ ಸೃಷ್ಟಿ ವಿನಾಶ ಪಾಲನ ಕರಿ ಆದ್ಯಾವಿ ಸಂಶೋಭಿತಾ ಗಾಯತ್ರಿ ಪ್ರಣವಾಕ್ಷರಾಮೃತ ರಸೈ ಪೂರ್ಣಾನುಸಂಧೀಕೃತಾ ಓಂಕಾರಿ ವಿನುತಾ ಸುರಾಚಿತ ಉತ್ತಂಡ ದೈತ್ಯಾಪಹ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾ ಶಾಶ್ವತ ಆಗಮಾದಿ ವಿನುತ ಆರ್ಯ ಮಹಾದೇವತಾ ಯಾ ಬ್ರಹ್ಮಾದಿ ಪಿಪೀಲಿ ಕಾಂತ ಜನನಿ ಯಾ ವೈ ಜಗನ್ಮೋಹಿನಿ ಯಾ ಪಂಚ ಪ್ರಣವಾದಿ ರೇಪ ಜನನಿ ಯಾ ಚಿತ್ಕಲಾ ಮಾಲಿನಿ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಇವತ್ತು ತಾಯಿ ರಾಜರಾಜೇಶ್ವರಿನ ಬೆಂಗಳೂರಿನ ನಗರ ದೇವತೆ ತಾಯಿ ಅಣ್ಣಮ್ಮನ ನಮ್ಮ ನಿಮ್ಮೆಲ್ಲರ ಆರೋಗ್ಯ ವೃದ್ಧಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಆರೋಗ್ಯ ವೃದ್ಧಿಗಾಗಿ ಇವತ್ತಿನ ದಿವಸ ತಾಯಿನ ಪ್ರಾರ್ಥನೆ ಮಾಡೋಣ. ಬಾರಿಸಿ ಹನ್ನೊಂದು ಸತಿ ಜೋರಾಗಿ ಚಪ್ಪಾಳೆನ. ಓಂ ಜಾತವೇದಸೇ ಸುನವಾಮ ಸೋಮವರಾದೀತೋ ನಿಧಾದಿ ವೇದಾಹ ಸನ ಪರಿಷತ್ತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ಜುಜುಟ್ಟಾಂ ದುರ್ಗಾನ್ ದೇವೀಗುಂ ಶರಣಮಹಂ ಪ್ರಬದ್ಧೇಂ ಸುತರಸಿ ತರಸೇ ನಮಃ. ನೀವೆಲ್ಲ ತಾಯಿ ಅಣ್ಣಮ್ಮನ ಸಾನ್ನಿಧ್ಯದಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಮೊನ್ನೆಯಷ್ಟೇ ನಾನು ತಿಳಿಸಿದಂತಹ ದೀಪದ ಅನುಷ್ಠಾನವನ್ನು ಮಾಡಲಿಕ್ಕಾಗಿ ಬಂದಂಥವರು, ಸಂಕಷ್ಟಗಳು ಏನೇ ಇದ್ದರೂ ಆ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಹಚ್ಚುವ ದೀಪದಿಂದ ನಮ್ಮ ನಮ್ಮ ಪ್ರಾರಬ್ಧ ಕರ್ಮ ದೂರ ಆಗಬೇಕು. ನಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನವನ್ನು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಬೆಂಗಳೂರಿನ ನಗರ ದೇವತೆಯಾದಂತಹ ತಾಯಿ ಅಣ್ಣಮ್ಮನ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡೋಣ. ಇದಕ್ಕಾಗಿ ನಿಮ್ಮೆರಡೂ ಕೈಗಳನ್ನು ಒಮ್ಮೆ ಜೋಡಿಸಿ ಕೈ ಮೇಲೆತ್ತಿ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ. ಹನ್ನೊಂದು ಸತಿ ಹೇಳಿ. ಓಂ ಧುಂ ದುರ್ಗಾಯೈ ನಮಃ. 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 ಸರ್ವಮಂಗಳೇತಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ
ब्रह्मदेव्याः मम जातकस्य जन्म नक्षत्र जन्म दोष श्री दोष निवारण अर्थांग आदित्यादि नवग्रह महागणपति क्षेत्रपालक अभयंकर वास्तुपुरुष इष्टदेवता कुलदेवता आचरिता मम माता पित्रो गुरूणां च क्षेमदार प्रसीद 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 ताव कूतिरतक्कंत भूदेवीन मुट्टि नमस्कार माड्कोळ्ळि ಭೂಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ಈಗ ಅನುಷ್ಠಾನಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಟ್ಕೊಂಡಿದ್ದರೆ ಎಲ್ಲವನ್ನು ಸಿದ್ಧಿ ಮಾಡಿಕೊಳ್ಳಿ, ವಿಶಾಲ್ವ ಕೂತ್ಕೊಳ್ಳಿ. ಉಟ್ಕೊಂಬಂದಿರತಕ್ಕಂತಹ ಪಟವಾಳಿ ವಸ್ತ್ರಗಳು, ರೇಷ್ಮೆ ಸೀರೆ, ಅದು ನಿಮ್ಮದು, ಪಕ್ಕದಲ್ಲಿರ್ತಕ್ಕಂಥವ್ರು ಅವ್ರದ್ದು. ಅರಿಶಿನ ಕುಂಕುಮ ಕೈಗೆ ತಗೊಂಡು ಪಕ್ಕದವ್ರ ಸೀರೆಗೆ ಒರೆಸೋದು ಬೇಡ. ದೀಪ ಹಚ್ಚಿದ್ದಾದ ತಕ್ಷಣ ಕಡ್ಡಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಹಚ್ಚುವ ದೀಪ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಬೇಕು, ಪಕ್ಕದವ್ರಿಗೆ ಸಮಸ್ಯೆ ಮಾಡಬಾರ್ದು. ಹಾಗೆ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ನಿಮ್ಮ ಮಾಂಗಲ್ಯ ಸರದಿಂದ ಹಿಡಿದು ನಿಮ್ಮ ಕೈಲಿ ಹಾಕಿರ್ತಕ್ಕಂಥ ಬಳೆ, ಮನೆಯಿಂದ ತಂದಿರತಕ್ಕಂಥ ಜೋಪಾನವಾಗಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ವಸ್ತುಗಳು, ಇದೆಲ್ಲವನ್ನು ನಿಮ್ಮ ನಿಮ್ಮ ಜವಾಬ್ದಾರಿಯಲ್ಲಿ ಕಾಪಾಡ್ಕೋಬೇಕು. ನೀವೆಲ್ಲ ನಿಮ್ಮ ಅಭಿಮಾನದಿಂದ ಭಕ್ತಿ ಪರಾಕಾಷ್ಠೆಯಲ್ಲಿ ನೀವಿದ್ದೀರಿ. ನಿಮಗೆ ಅರಿವಿಲ್ಲದಂತೆ ಬಂದು ಪಿಕ್ ಪಾಕೆಟ್ ಮಾಡ್ತಕ್ಕಂಥ ಅಭಿಮಾನಿಗಳು ಇಲ್ಲಿದ್ದಾರೆ. ಅದರಿಂದ ನಿಮ್ಮ ನಿಮ್ಮ ಎಚ್ಚರಿಕೆ ನಿಮಗಿರಲಿ. ಕೂತ್ಕೊಳ್ಳಿ, ಸಮಾಧಾನ ಪೂಜೆ ಮಾಡಿಸೋಣ. ಬೇಕಾದ ವ್ಯವಸ್ಥೆಗಳೆಲ್ಲ ರೆಡಿ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಾಯಿಯ ಸಾನ್ನಿಧ್ಯದಲ್ಲಿ ಸಿರಿಗನ್ನಡಂ ಗೆಲ್ಗೆ, ಜೈ ಕರ್ನಾಟಕ ಮಾತೆ ಸಿರಿಗನ್ನಡಂ ಬಾಳ್ಗೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕನ್ನಡ ನುಡಿ, ಕನ್ನಡ ಜಲ, ಕನ್ನಡದ ಅಭಿಮಾನಿ ದೇವರುಗಳು ತಮ್ಮೆಲ್ಲರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ರಾಜ್ಯೋತ್ಸವದ ಈ ಕಾರ್ಯಕ್ರಮ, ಜೊತೆಗೆ ಶಂಕರ್ನಾಗ ಅಭಿಮಾನಿಗಳ ಸಂಘದಿಂದ ಕನ್ನಡಾಂಬೆ ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ, ಹಾಗೂ ಅಣ್ಣಮ್ಮ ದೇವಿಯ ವಿಶೇಷವಾಗಿರ್ತಕ್ಕಂಥ ಉತ್ಸವ ಆರಾಧನಾ ಮಹೋತ್ಸವದ ಇದು 2ನೇ ವರ್ಷವೋ ಅಥವಾ 22ನೇ ವರ್ಷವೋ ಅದು ಅರ್ಥವಾಗದಂಥ ರೀತಿಯಲ್ಲಿದೆ. 2ನೇ ವರ್ಷದ ಇವರ ಅಭಿವೃದ್ಧಿ ಕಾರ್ಯಕ್ರಮ ಸತತ 22 ವರ್ಷಗಳ ಕಾಲ ನಿರಂತರವಾಗಿ ನಡೆಸ್ಕೊಂಬಂದರೂ ಸಹಿತ ಈ ಒಂದು ಹೆಗ್ಗಳಿಕೆಯನ್ನು ಮೀರಿಸಲಿಕ್ಕಾಗುವುದಿಲ್ಲ. ಇಲ್ಲಿ ನೆರೆದಿರ್ತಕ್ಕಂಥ ಈ ಜನಸಾಗರ ತಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸ ಅಭಿಮಾನದೊಂದಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದಂತಹ ನನ್ನ ಆತ್ಮೀಯರು, ಹಾಗೂ ಕ್ಷೇತ್ರದ ಯಾವುದೇ ಜವಾಬ್ದಾರಿಯುತವಾದಂಥ ಕೆಲಸವಾದರೂ ಸಹಿತ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಧರ್ಮೋ ರಕ್ಷಿತಿ ರಕ್ಷಿತ, ಧರ್ಮ ಉಳಿಬೇಕು, ಧರ್ಮ ನಿಲ್ಲಬೇಕು, ಧರ್ಮದ ಪತಾಕೆ ನಿರಂತರವಾಗಿ ಹಾರ್ತಾ ಇರಬೇಕು. ಆಗಲೇ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತ ದೇಶದ ಸನಾತನ ಧರ್ಮದ ಆಧ್ಯಾತ್ಮಿಕ ಧಾರ್ಮಿಕತೆಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಪ್ರತಿಯೊಂದು ಕೈಂಕರ್ಯಗಳಲ್ಲೂ ನಾನಿದ್ದೀನಿ ಅಂತ ಹೇಳಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ರಿಜ್ವಾನ್ ಅವರು ಸಹಿತ ಇವತ್ತು ಆಗಮಿಸಿದ್ದಾರೆ. ಸಬ್ಕೋ ಮಾಲಿಕ್ ಏಕ್ ಹೇ, ಭಗವಂತ ಒಬ್ಬ, ಭಗವಂತ ಒಬ್ಬ, ನಾಮ ಹಲವು, ಹರಿಯುವ ರಕ್ತವೊಂದು, ಕುಡಿಯುವ ನೀರೊಂದು, ಉಸಿರಾಡುವ ಗಾಳಿಯಲ್ಲಿ ಜಾತಿ ಮತ ಭೇದವಿಲ್ಲ. ನಮಗೂ ನಿಮಗೂ ಯಾಕೆ ಬೇಕು ಈ ಜಾತಿ? ನಮಗೂ ನಿಮಗೂ ಇರ್ತಕ್ಕಂಥದ್ದು ಒಂದೇ ಜಾತಿ, ಒಂದು ಹೆಣ್ಣು, ಒಂದು ಗಂಡು. ಈ ಎರಡು ಜಾತಿಗಳನ್ನು ನಾವು ಆಧಾರವಾಗಿಟ್ಕೊಂಡು ಉಳಿದಂಥದ್ದೆಲ್ಲವೂ ಸಹಿತ ಬಾಳುವಂತಹ ಈ ಒಂದು ವಿಶೇಷವಾದಂತಹ ವಿಶ್ವದಲ್ಲಿ ಸರ್ವರಿಗೂ ಸಮಪಾಲಾಗಿ, ಸರ್ವರು ನೆಮ್ಮದಿಯುತವಾಗಿ ಬಾಳುವಂತಹ ಬಾಳ್ವೆಗೆ ನಮ್ಮ ನಿಮ್ಮೆಲ್ಲರ ಮನೆ ಮಕ್ಕಳು ಸಹಿತ ಆರೋಗ್ಯಕರವಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ತಾಯಿ ಅಣ್ಣಮ್ಮನ್ನು ಈ ಗ್ರಾಮಕ್ಕೆ ಕರೆಸಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಮೀನಾಕ್ಷಿ ನಗರದ ಕಾಮಾಕ್ಷಿಪಾಳ್ಯದಲ್ಲಿ ಬಹಳ ಅದ್ದೂರಿಯುತವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ರಿಜ್ವಾನ್ ಅವ್ರಿಗೂ, ಹಾಗೂ ಮಂಜುಳಾ ನಾಯ್ಡುರವ್ರಿಗೂ, ಇನ್ನೂ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ಗಣ್ಯಾತಿ ಗಣ್ಯರಿದ್ದಾರೆ. ಮಾಜಿ ಉಪಮೇಯರಾದಂಥ ರಂಗಣ್ಣನವರು ಸಹಿತ ಆಗಮಿಸಿದ್ದಾರೆ. ಒಳ್ಳೆಯದಾಗಲಿ. ತಾಯಿ ಭುವನೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಕೆಲಸದ ನಿಮಿತ್ತ
कार्यक्रम भराटे मुखांतर मुंदिन कार्यक्रम के एदरलुवंतवरु नानल्ल नानु होरट्रे नीवेल्ल नन्न हिंदे बरबेकु नानु होरट्रे नन्न हिंदे नीवेल्लरू बंद्रे नम्म आश्रमदल्लि पूजे हागे माडल्ल याकेंद्रे इवत्तेल्लरू मनेगळल्लि चेन्नागि अडिगे माडिट्टिद्दीरि ಮಾಡಿರುವ ಅಡಿಗೆ ಮಾಡುವ ಪೂಜಾನುಷ್ಠಾನ ಮುಗಿದ ನಂತರ ಮನೆಗೆ ಹೋಗಿ ಪ್ರಸಾದ ಊಟ ಮಾಡಬೇಕು ತಾಯಿಯ ಈ ಸಾನ್ನಿಧ್ಯಕ್ಕೆ ಆಗಮಿಸಿರತಕ್ಕಂತ ನಮ್ಮ ಪುಟ್ಸ್ವಾಮಿಯವರು ಸಹಿತ ಆಗಮಿಸಿದ್ದಾರೆ ಮಾಜಿ ಸಚಿವರಾದಂತ ಪುಟ್ಸ್ವಾಮಿಯವರಿಗೆ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಒಳ್ಳೆದಾಗಲಿ ಪೂಜೆ ಶುರು ಮಾಡೋಣ ಆದರೆ ಪೂಜೆ ಶುರು ಮಾಡೋದಕ್ಕೂ ಮುನ್ನ ನಮ್ಮ ರಿಜ್ವಾನ್ ಅವರು ಹೊರಡೋರಿದ್ದಾರೆ ಅವರಿಗೆ ಒಂದು ಸನ್ಮಾನವನ್ನು ಮಾಡೋಣ श्री गुरुभ्यो नमः हरि ओम 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 निम्म उंगरद बेरळिन हेब्बेरळिनिंद हिडिदु गणपतिय प्रार्थने माडि उंगरद बेरळु निम्म हेब्बेरळु गणपति प्रार्थने माडि ಹನ್ನೊಂದು ಬಾರಿ ಓಂ ಗಂ ಗಣಪತಿ ನಮಃ 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 ಓಂ ಗಂ ಗಣಪತಯೇ 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 ನಮಃ ಓಂ ಗಣಾನ ಗಣಪತಿ ಗುಂ ಹವಾಮಹೇ ಗವಿಂಧವೇ ನಾಪಮಷ್ಟವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತ ವಿಸ್ತೃತ ಸಾಧನಂ ಏಕದಂದಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋದಂತೆ ಪ್ರಚೋದಯಾತ ಮಹಾಗಣಪತಿನ ಪ್ರಾರ್ಥನೆ ಮಾಡಿ ಭೂದೇವಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಭೂ ಮಹಾಲಕ್ಷ್ಮಣ ದೇವತಾಭ್ಯೋ ನಮಃ ಈಗ ಪೂಜೆಗಾಗಿ ಅಣಿಮಾಡಿಕೊಂಡು ಬಂದಿರತಕ್ಕಂತಹ ಪೂಜೆಗಾಗಿ ಅಣಿಮಾಡಿಕೊಂಡು ಬಂದಿರತಕ್ಕಂತಹ ಮುತ್ತುಗದ ಎಲೆ ತಂದಿದ್ದೀರಾ ಮುತ್ತುಗದ ಎಲೆ ಒಂದು ಚಿಟಿಗೆಯಷ್ಟು ಅಕ್ಕಿ ಒಂದು ಚಿಟಿಗೆಯಷ್ಟು ಗೋಧಿ ಒಂದು ಚಿಟಿಗೆಯಷ್ಟು ಹೆಸರುಕಾಳು ಅಕ್ಕಿ ಅಂದರೆ ಚಂದ್ರ ಹೆಸರು ಅಂದರೆ ಬುಧ ಗೋಧಿ ಅಂದರೆ ಸೂರ್ಯ ಚಂದ್ರನಿಂದ ಮನಸ್ಸಿಗೆ ಸಮಾಧಾನ ಗೋಧಿಯಿಂದ ಬುದ್ಧಿಶಕ್ತಿಗೆ ಮುಖದ ವರ್ಚಸ್ಸಿಗೆ ಸಮಾಧಾನ ರಕ್ತಚಲನೆಗೆ ಸಮಾಧಾನ ಹೆಸರು ಜ್ಞಾನವನ್ನು ಚುರುಕು ಮಾಡತಕ್ಕಂಥದ್ದು ಸುಜ್ಞಾನದಡಿ ನಡೆಸತಕ್ಕಂಥದ್ದು ಧಾರ್ಮಿಕತೆ ಪೂಜೆ ಅನುಷ್ಠಾನ ಪೂಜಾ ಪದ್ಧತಿಗಳು ನಾವು ಮಾಡುವಂತಹ ಕೈಂಕರ್ಯಗಳಿಗೆ ಮತ್ತಷ್ಟು ಪೌಷ್ಟಿಕತೆ ಬಲವನ್ನು ಕೊಡ್ತಕ್ಕಂಥದ್ದು ಇದಕ್ಕಾಗಿ ಹೆಸರು ಎಲೆಯ ಮೇಲೆ ಇಷ್ಟೆಲ್ಲ ಧಾನ್ಯಗಳಿರಬೇಕು ಆದರೆ ಎಲೆಯನ್ನು ಹಾಕುವ ಮುನ್ನ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿಯನ್ನು ಒಂದು ಚೌಕಾಕಾರ ಮಂಡಲವನ್ನು ಬರೀರಿ ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ ಇದರಿಂದ ಒಂದು ಚೌಕಾಕಾರದ ಮಂಡಲ ಮಂಡಲ ಬರೆದು ಅದರ ಮೇಲೆ ಎಲೆಯನ್ನು ಹಾಕಿ ಎಲೆಯನ್ನು ಹಾಕಿದ ನಂತರ ಮೂರು ಧಾನ್ಯಗಳನ್ನಿಟ್ಟು ಅಕ್ಕಿ ಗೋಧಿ ಹೆಸರು ಧಾನ್ಯಗಳನ್ನು ಹಾಕಿ ಈ ಒಂದು ಅನುಷ್ಠಾನದ ಪದ್ಧತಿಯಿಂದ ಸಮಸ್ಯೆ ಎಂಬತಕ್ಕಂತಹ ಸೆರೆಮಾಲೆಯಿಂದ ಮುಕ್ತರಾಗಬಹುದು ನಮ್ಮ ಸಮಸ್ಯೆಗಳನ್ನು ನಮಗಿರ್ತಕ್ಕಂಥ ಕಷ್ಟಗಳನ್ನು ಹೊಡೆದೋಳಿಸ್ಕೊಳ್ಳಿಕ್ಕೆ ಈ ದೀಪದ ಅನುಷ್ಠಾನದಿಂದ ಸಿದ್ಧಿಸ್ಕೊಳ್ಳಬಹುದಾದಂತಹ ರಹಸ್ಯಗಳು ವ್ಯಕ್ತಿ ಆರ್ಥಿಕ ಪರಿಸ್ಥಿತಿ ನಿಮ್ಮ ಸಮಸ್ಯೆಗಳನ್ನು ಮತ್ತೊಬ್ಬರ ಬಳಿ ಹೇಳಿಕೊಂಡ್ರೆ ನೀವು ಹೇಳುವಷ್ಟು ಕಾಲ ಅವ್ರು ಕೇಳುವಷ್ಟು ಕಾಲ ಆಗಷ್ಟೇ ನಿಮ್ಮಿಬ್ಬರ ಮನಸ್ಸಮಾಧಾನ ಇರತಕ್ಕಂಥದ್ದು ನೀವು ಹೇಳಿದ ತದನಂತರ ಆ ಒಂದು ಕ್ಷಣ ಕಳೀತು ಅಂದರೆ ಅದನ್ನು ಆಡ್ಕೊಂಡು ನಗ್ತಾರೆ ನೋಡಪ್ಪ ಎಂಥ ಸಮಸ್ಯೆ ಇಟ್ಕೊಂಡಿದ್ದಾರೆ ಇವರು ಇವರು ಮನೆಯಲ್ಲಿ ಹೆಂಚೆ ತೂತ ಇರುತ್ತೆ ಆದರೆ ಪಕ್ಕದ ಮನೆಯವರ ದೋಸೆ ತೂತಿನ ಬಗ್ಗೆ ಚಿಂತನೆ ಮಾಡ್ತಾರೆ ನಮ್ಮ ಜನ
ತಾವು ತಿಂತಕ್ಕಂಥ ಅನ್ನ ಆಹಾರದಲ್ಲಿ ಬಿದ್ದಂತಹ ಒಂದು ಸಣ್ಣದಾದಂಥ ನೊಣಕ್ಕೆ ಅಥವಾ ಒಂದು ಇರುವೆಗೆ ಪಕ್ಕದರು ಕೂತು ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ. ಅದೇ ಅವರ ಎಲೆನಲ್ಲಿ ತುಂಬ ದೊಡ್ಡದಾದಂಥ ಒಂದು ಹೆಗ್ಗಣ ಅಲ್ಲಿದ್ದರೂ ಸಹಿತ ಅದು ಕಣ್ಣು ಕಾಣೋದಿಲ್ಲ. ಅದು ಮನುಷ್ಯನ ಗುಣ. ಅದಕ್ಕೆ ನಮ್ಮ ಹಿರಿಯರು ಗುರುಗಳು ಆಧ್ಯಾತ್ಮಿಕತೆ ಧಾರ್ಮಿಕತೆಯಲ್ಲಿ ಇಂತಹ ಒಂದು ತಂತ್ರ ರಹಸ್ಯಗಳನ್ನು ಮಾಡಿಟ್ಟಿದ್ದಾರೆ. ನಿಮ್ಮ ಸಮಸ್ಯೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಮತ್ತೊಬ್ಬರ ಬಳಿ ಹೇಳಬಾರ್ದು. ಇದ್ದರೆ ಸಂತೋಷವನ್ನು ಮಾತ್ರ ಹಂಚ್ಕೊಳ್ಳಿ, ಕಷ್ಟವನ್ನು ಹಂಚಿಕೊಂಡು ನಗಪಾಟ್ಲಾಕೋದಕ್ಕಿನ್ನ ಕಷ್ಟವನ್ನು ಹಂಚ್ಕೊಳ್ಳಿಕ್ಕೆ ಅಂತಲೇ ಇಂಥ ಒಂದು ತಂತ್ರಸಾರ ಇದೆ. ನೀವು ಹಚ್ಚಿ ದೀಪವನ್ನು, ನಾನು ಹೇಳುವ ಬೀಜಾಕ್ಷರಿ ಮಂತ್ರವನ್ನು ನೀವು ದೀಪವನ್ನು ನೋಡಿ ತದೇಕಚಿತ್ತದಿಂದ 21 ಬಾರಿ ಬೀಜಾಕ್ಷರಿ ಮಂತ್ರವನ್ನು ಹೇಳಿದ್ದೆ. ಆದರೆ ಅದಾದ ನಂತರ ಆ ದೀಪವನ್ನು ನೀವು ದರ್ಶನ ಮಾಡುವ ಕಾಲ, ನೀವು ಬೀಜಾಕ್ಷರಿ ಮಂತ್ರವನ್ನು ಉಪದೇಶವನ್ನು ತೆಗೆದುಕೊಂಡು ಹೇಳುವಂಥ ಕಾಲ, ಸಾಕಷ್ಟು ವಿಶೇಷತೆಗಳನ್ನು ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಇದು ಅನುಭವ ಸಿದ್ಧಿ ಯಂತ್ರ. ಜೊತೆಗೆ ಈಗಾಗಲೇ ಸಾಕಷ್ಟು ಜನ ಈ ಯಂತ್ರ ಸಾರವನ್ನು, ಈ ಒಂದು ವಿಶೇಷವಾಗಿರ್ತಕ್ಕಂಥ ದೀಪದ ಅನುಷ್ಠಾನವನ್ನು ಮಾಡಿ ಸಾಕಷ್ಟು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ನಿಮ್ಮ ಗ್ರಾಮದಲ್ಲಿ ಇವತ್ತು ಈ ಒಂದು ಸಾನ್ನಿಧ್ಯದಲ್ಲಿ, ತಾಯಿ ಅಣ್ಣಮ್ಮನ ಸಾನ್ನಿಧ್ಯದಲ್ಲಿ ಇಂತಹ ಒಂದು ಶಕ್ತಿಯುತವಾದಂಥ ಮಹಾಮಂತ್ರವನ್ನು ನಿಮಗೂ ಸಹಿತ ಉಪದೇಶಿಸ್ತಾ ಇದ್ದೀವಿ. ಈ ಅನುಷ್ಠಾನ ಮಾಡಲಿಕ್ಕಾಗಲೇ ಈಗಾಗಲೇ ಸಾಕಷ್ಟು ಹೇಳಬೇಕಂದ್ರೆ ಬೆಂಗಳೂರಿಂದ ಮಂತ್ರ ಬಂದಿರತಕ್ಕಂಥದ್ದಲ್ಲ, ಬೆಂಗಳೂರಿಂದನೂ ಬಂದಿದ್ದೀರಿ, ಬೀದರಿಂದನೂ ಬಂದಿದ್ದೀರಿ, ಗುಲ್ಬರ್ಗಾದಿಂದ ಬಂದಿದ್ದೀರಿ, ಬಾಗಲಕೋಟೆಯಿಂದ ಬಂದಿದ್ದೀರಿ. ಒಟ್ಟಾರೆ ನನ್ನ ಅಭಿಮಾನಿ ದೇವರುಗಳು ಆ ರಾಜ್ಯದ ಮೂಲ ಮೂಲೆಗಳಿಂದ ಸಹಿತ ಆಗಮಿಸಿದ್ದೀರಿ. ನಿಮ್ಮೆಲ್ಲರ ಸಂಕಷ್ಟಗಳು ದೂರವಾಗಿ ಒಂದಿಷ್ಟು ನೆಮ್ಮದಿಯುತವಾಗಿ ನಾವು ಇದ್ದೀವಿ ಗುರುಗಳು ಅಂದರೆ ನನಗೆ ಅದೇ ಸಂತೋಷ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿ ಇದರಿಂದ ಆಗ್ತಕ್ಕಂತಹ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನು ಸಹಿತ ನನಗೆ ನೀವು ತಿಳಿಸಬೇಕು. ಬರೀ ಗುರುಗಳು ಹೇಳ್ತಕ್ಕಂಥದ್ದನ್ನು ಕೇಳೋದು ಮಾತ್ರವಲ್ಲ, ಕೇಳಿ ಇದರಿಂದ ಆಗುವಂಥದ್ದು ಮುಂದಾಗಿರ್ತಕ್ಕಂಥದ್ದು ಏನು ಎಂಬತಕ್ಕಂಥದ್ದನ್ನು ನಮಗೆ ತಿಳಿಸಿದ್ರೆ ಇದರ ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ಪೂಜೆಯನ್ನು ಶುರು ಮಾಡೋಣ. ಅಕ್ಕಿ, ಗೋಧಿ, ಹೆಸರು, ಈ ಮೂರು ಧಾನ್ಯಗಳನ್ನು ಎಲೆಯ ಮೇಲೆ ಹಾಕಿದ್ದೀರಿ. ತಡೆ ಮಂಡಲ ಬರೆದಿದ್ದೀರಾ, ಮಂಡಲದ ಮೇಲೆ ಎಲೆ ಇಟ್ಟಿದ್ದೀರಿ. ಎಲೆಯ ಮೇಲೆ ತುಂಬೆ ಸೊಪ್ಪು, ತುಂಬೆ ಹೂವು ಶಿವನಿಗೆ ಪ್ರೀತಿ, ತುಂಬೆ ಸೊಪ್ಪು ಆರೋಗ್ಯಕ್ಕೆ ಭಾಳ ವಿಶೇಷ. ಮನುಷ್ಯನಿಗಿರ್ತಕ್ಕಂಥ 72,000 ನರನಾಡಿಗಳು, ಈ ದೇಹದಲ್ಲಾಗುವಂತಹ ಯಾವುದೇ ರೋಗ ರುಜಿನಗಳು, ಸಣ್ಣ ಮಕ್ಕಳಿಗೆ ಗೌತಮ ಬಂದರೆ ಹಿಂದಿನ ಕಾಲದಲ್ಲಿ, ಹಿಂದಿನ ಕಾಲ ಏನು ಮೊನ್ನೆ ಮೊನ್ನೆ ತನಕ, ಇವತ್ತೆಲ್ಲವನ್ನು ಮರೆತು ಮಾತಾಡಿದ್ರೆ ಡಾಕ್ಟ್ರ್ ಬಳಿ ಓಡೋಗ್ತಾ ಇದ್ದೀರಿ. ಮಕ್ಕಳಿಗೆ ಸ್ವಲ್ಪ ಗಂಟಲು ನೋವು ಬಂದರೆ ತುಂಬೆ ಸೊಪ್ಪು ಮತ್ತು ಅರಿಶಿನ ಅನ್ನ ಮನೆಯಲ್ಲಿ ಶ್ರೀಗಂಧ ಚಕ್ಕೆ ಮೇಲೆ ಗಂಧ ತೆಗೆದು ಅದನ್ನು ಹಚ್ತಾ ಇದ್ರಿ. ಇವತ್ತು ಮಾಡ್ತೀರಾ? ಮಾಡೋದಿಲ್ಲ. ಮಾಡಲಿಕ್ಕೆ ಅಪ್ಪ ಅಮ್ಮನ ಜೊತೆಯಲ್ಲಿ ಇಟ್ಕೊಂಡಿರ್ತಾನೆ, ಅದಕ್ಕೆ 180 ಆಶ್ರಮಗಳಾಗಿರೋದು. ಸ್ವಲ್ಪ ವಯಸ್ಸಾಯಿತು ಅಂದರೆ ಅವ್ರನ್ನ ತೊಗೊಂಡೋಗಲ್ಲಿ ಬಿಟ್ಟು ಬರೋದು. ಅವ್ರು ತಿಂದ್ರೋ ಇಲ್ವೋ, ಕುಡಿದ್ರೋ ಇಲ್ವೋ, ಏನೂ ಗೊತ್ತಿಲ್ಲ. ಇವತ್ತು ನಮ್ಮ ಭಾರತ ದೇಶದ ಗಡಿ ಭಾಗಲೇ ಒಬ್ಬ ಯೋಧ ತನ್ನ ಸುಂದರವಾದಂತಹ ಬದುಕನ್ನು ಚಿಕ್ಕ ವಯಸ್ಸಲ್ಲೇ ತನ್ನ ಹೆಂಡತಿನ ಊರಲ್ಲಿ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಈ ರಾಜ್ಯವನ್ನು ಬಿಟ್ಟು, ಬೇಕಾದ ಸುಖ ಸಂತೋಷ ಎಲ್ಲವನ್ನು ತ್ಯಾಗ ಮಾಡಿ ಕೊನೆಗೆ ಅಲ್ಲಿಗೆ ಹೋಗ್ತಾನೆ. ಕೊನೆಗೊಂದು ದಿವಸ ಶತ್ರುಗೆ ಎದೆ ಕೊಟ್ಟು ಆತ ಪ್ರಾಣವನ್ನು ತೆಕ್ಕೊಂಡು ಬರೀ ಹೆಣವಾಗಿ ಒಂದು ಅಲ್ಲಿ ತನ್ನ ಊರಿಗೆ ಬಂದು ಸೇರಿಕೊಳ್ತಾನೆ. ಅಂತಹ ಯೋಧನ ಕುಟುಂಬಕ್ಕೂ ಸಹಿತ ಇವತ್ತು ನೀವು ಹಚ್ಚುವಂಥ ದೀಪ ಆ ಯೋಧನ ಕುಟುಂಬದಲ್ಲೂ ಸಹಿತ ಬೆಳಕಾಗಬೇಕು. ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರೂ ಸಹಿತ ಇವತ್ತಿಷ್ಟು ನೆಮ್ಮದಿಯುತವಾಗಿ ನಾವು ಇರಬೇಕಾದ್ರೆ ಯೋಧರು ಕಾರಣ. ಹಾಗೆ ಇಲ್ಲಿ ನಾವು ಸಂಕಲ್ಪ ಮಾಡಬೇಕಾದ್ದು ಮೂರು ಪ್ರಧಾನವಾದಂಥದ್ದು. ಮೊದಲನೇದಾಗಿ ನಿಮ್ಮ ಕ್ಷೇಮಕ್ಕಾಗಿ, ಎರಡನೇದು ರಾಜ್ಯದ ಹಿತಕ್ಕಾಗಿ, ರಾಜ್ಯದ ಸಂರಕ್ಷಣೆಗಾಗಿ, ರಾಜ್ಯದ ಸಂರಕ್ಷಣೆ ಮತ್ತು ಪ್ರತಿಯೊಬ್ಬರ ಆಹಾರ ದಿನನಿತ್ಯ ಆಹಾರಕ್ಕಾಗಿ ನಮ್ಮ ರೈತ ಬಾಂಧವರು ಕಷ್ಟ ಬೀಳ್ತಿದ್ದಾರೆ. ಎರಡನೇ ಸಂಕಲ್ಪ ರೈತರಿಗಾಗಿರಬೇಕು. ಮೂರನೇದು ಗಡಿ ಭಾಗದಲ್ಲಿರ್ತಕ್ಕಂಥ ಅವರು ನಮ್ಮ ವೀರ ಯೋಧರು, ಜೈ ಕಿಸಾನ್ ಜೈ ಜವಾನ್, ಅವರಿಗಾಗಿ ಮೂರನೇ ಸಂಕಲ್ಪ ಆಗಬೇಕು. ಇದು ಮೂರು ನಮ್ಮಲ್ಲಿದ್ದರೆ ಸಾಕು, ನಾವು ಸಿರಿವಂತರಾಗಬೇಕಾದ್ದಿಲ್ಲ ಅಥವಾ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಬೇಕಾದ್ದಿಲ್ಲ. ಒಳ್ಳೆ ಆರೋಗ್ಯ, ಸಕಾಲಕ್ಕಿಷ್ಟು ಪ್ರಸಾದ, ನಾವಿರಲಿಕ್ಕೆ ನೆಮ್ಮದಿಯಾದಂಥ ಒಂದು ಸ್ಥಳ, ಇದಿಷ್ಟನ್ನು ನಾವು ಸಂಕಲ್ಪ ಮಾಡೋಣ. ದೀಪಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಿ. ದೀಪದ ತಳಗಡೆ ತುಂಬೆ ಎಲೆ ಇಡಬೇಕು. ದೀಪದ ತಳಗಡೆ ತುಂಬೆ ಎಲೆ, ತುಂಬೆ ಎಲೆ ಮೇಲ್ಭಾಗದಲ್ಲಿ ದೀಪ. ಇದಕ್ಕೆ ತೈಲ, ಮೂರು ತೈಲಗಳನ್ನು ನಾನು ಹೇಳಿದ್ದೆ, ಮೂರು ತೈಲಗಳನ್ನು ನಾನು ಹೇಳಿದ್ದೆ. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ತುಪ್ಪ. ಇದು ನಿಮಗೆ ಎಷ್ಟೆಷ್ಟು ಶಕ್ತಿ ಇದ್ದರೆ ಅಷ್ಟು, ಇಷ್ಟೇ ಪ್ರಮಾಣ ಅಂತಿಲ್ಲ. ಆನಂದ್ ಗುರುಜಿಯವರು ಯಾವುದೇ ಕಾರ್ಯಕ್ರಮದಲ್ಲಿ ಏನೇ ಒಂದು ತಂತ್ರಸಾರ ಹೇಳಿದ್ರು ಹೆಚ್ಚು ದುಡ್ಡು ಕಾಸಿನ ಖರ್ಚು ಮಾಡಬೇಕಾದಿರಲ್ಲ.
ಸಾಲ ಮಾಡಬೇಕಾದಿಲ್ಲ. ಸಾಲ ಮಾಡಿ ಇನ್ನೊಬ್ಬ ವ್ಯಕ್ತಿ ಮನೆ ಬಾಗಿಲಲ್ಲಿ ಬಂದು ನಿಂತು ಜೋರು ಮಾಡಬೇಕಾದ ಅವಶ್ಯಕತೆ ಇಲ್ಲ. ದೇವರು ನಿಮಗೆ ಏನು ಶಕ್ತಿ ಕೊಟ್ಟಿದ್ದಾನೆ, ನಿಮ್ಮ ಮನೆಯಲ್ಲಿ ಏನು ಪದಾರ್ಥ ಇದೆ ಅದರಲ್ಲೇ ದೇವರನ್ನು ತೃಪ್ತಿಪಡಿಸಿ. ದೇಹ ದಂಡಿಸಿ ಕೆಲಸ ಮಾಡಿದ್ರೆ ಭಗವಂತ ತೃಪ್ತನಾಗ್ತಾನೆ. ಸಾಲ ಸೋಲ ಮಾಡಿ ಪಕ್ಕದ ಮನೆಗೆ ಹೋಗಿ ಇನ್ನೊಂದಷ್ಟು ಭಿಕ್ಷೆ ಎತ್ತು ಬಂದು ನಾವಿಲ್ಲಿ ಪೂಜೆ ಅನುಷ್ಠಾನ ಮಾಡಿದ್ರೆ ಯಾವ ದೇವರು ತೃಪ್ತನಾಗೋದಿಲ್ಲ. ಅದಕ್ಕಾಗಿ ಹೇಳಿರೋದು ಪ್ರದಕ್ಷಿಣೆ, ಅಂಗ ಪ್ರದಕ್ಷಿಣೆ, ಉರುಳು ಸೇವೆ ಅಂತ. ದೇವಸ್ಥಾನಕ್ಕೆ ಹೋಗಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಉಳ್ಳಂಥವರು ಶಿವಾಲಯವನ್ನು ಕಟ್ಟಬಹುದು. ಕಟ್ಟಿರುವ ಶಿವಾಲಯದಲ್ಲಿ ಪ್ರದಕ್ಷಿಣೆ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡೋಣ ನಾವು. ಹಾಗೆ ಅಂತಹ ವಿಶೇಷತೆಯಲ್ಲಿ ತುಂಬೆ ಹೂವು, ದೀಪಕ್ಕೆ ಹಾಕಿರ್ತಕ್ಕಂಥ ತೈಲ, ಇದಿಷ್ಟು ಸಿದ್ಧತೆ ಆಗಿದ್ದರೆ, ರೆಡಿಯಾಗಿದ್ದರೆ ಒಮ್ಮೆ ಕೈ ಎತ್ತಿ, ನಾನು ಮುಂದಡಿತೀನಿ. ಹಾಗೆ ಅನುಷ್ಠಾನ ಮಾಡಬೇಕು. ನಮ್ಮಲ್ಲೊಂದು ಪದ್ಧತಿ, ಒಂದು ಕೆರೆ ಹತ್ರ ಒಂದು 20 ಜನ ನಿಂತ್ಕೊಳ್ಳೋದು, ನಮ್ಮ ಮಕ್ಕಳನ್ನು ತಳ್ಳಲ್ಲ. ಪಕ್ಕದ ಮನೆಯವ್ರ ಮಕ್ಕಳು ಮುಂದೆ ಬಗ್ ನೋಡ್ತಾ ಇದ್ದರೆ ಹಿಂದೆ ತಳ್ಳಿಬಿಡೋದು, ಆಳ ನೋಡೋದಕ್ಕೆ. ನಮ್ಮ ಮಕ್ಕಳು ಸೇಫ್ ಆಗಬೇಕಲ್ವ. ಹಾಗೆ ಇವತ್ತು ಇಲ್ಲಿ ಪೂಜೆಗೆ ಬಂದಿರತಕ್ಕಂಥವ್ರು ನೋಡೋಣ, ಅವ್ರು ಮಾಡಲಿ, ಅದೇನು ಸಂಪಾದನೆ ಮಾಡ್ತಾಳೋ, ಅದೇನು ಪುಣ್ಯ ಸಂಪಾದನೆ ಮಾಡ್ತಾಳೋ ನೋಡೋಣ. ನಾಳೆ ನೀನು ಮಾಡಿವಂತೆ ಸುಮ್ಮನೆ ಇವತ್ತು ಮಾಡಬೇಡ ಅಂತ ಹೇಳೋ ತಾಯಿ ಅಲ್ವಮ್ಮ. ಹಾಗಾಗಬಾರ್ದು. ನಮ್ಮ ಭಾರತೀಯ ಸ್ತ್ರೀಯರು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನಾವು ನಂಬಿರ್ತಕ್ಕಂತಹ ದೈವವನ್ನು, ನಾವು ನಂಬಿರ್ತಕ್ಕಂತಹ ದೈವ ನಂಬಿಕೆ, ಆ ನಂಬಿಕೆನೇ ಪ್ರಧಾನ. ನಂಬಿಕೆಯಲ್ಲಿ ನಾವು ಏನು ಮಾಡಿದ್ರೂ ಕಾರ್ಯಸಿದ್ಧಿಯೇ. ಒಂದು ಕಾಡುಗಲ್ಲನ್ನು ವಿಗ್ರಹವನ್ನು ಮಾಡಿ ವಿಗ್ರಹಕ್ಕೆ ಜೀವವನ್ನು ತುಂಬಿ ಪೂಜಿಸ್ತಕ್ಕಂಥವ್ರು ನಾವೆಲ್ಲ. ಅದರಿಂದ ಯಾರು ಪೂಜೆಗೆ ಅಣಿ ಮಾಡ್ಕೊಂಡು ಬಂದಿಲ್ಲ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೇಳುವ ಸಂಕಲ್ಪ, ಹೇಳ್ಕೊಡುವ ಸಂಕಲ್ಪವನ್ನು ಶ್ರದ್ಧೆಯಿಂದ ಹೇಳಿ. ಆ ಸಂಕಲ್ಪದಲ್ಲೇ ನಿಮ್ಮ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳಿ. ಮೊದಲು ಗಣಪತಿ ಅನುಷ್ಠಾನ ಮಾಡೋಣ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಉಂಗುರದ ಬೆರಳು ಮತ್ತು ಹೆಬ್ಬೆರಳಿನ ಜೊತೆಯಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿ ಕೈಯಲ್ಲಿಟ್ಕೊಳ್ಳಿ. ಅರಿಶಿನದಿಂದ ತಯಾರಾದಂತಹ ಗಣಪತಿ ಅಥವಾ ಅರಿಶಿನ ಪುಡಿ, ಅರಿಶಿನ ಕೊಂಬು, ಬಟ್ಲಡಿಕೆ, ಗಣಪತಿಯ ವಿಗ್ರಹ ಇದೆಲ್ಲ ಒಂದೇ. ಹಾಗೆ ಮಣ್ಣಿನ ಹಣತೆನೇ ಯಾತಕ್ಕೆ ಬೇಕು? ಆ ಮಣ್ಣಿನ ಹಣತೆಯಲ್ಲಿ ಹಚ್ಚುವ ದೀಪ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಎಳ್ಳೆಣ್ಣೆ, ಸುಮಾರು ಜನಕ್ಕೊಂದು ಕನ್ಫ್ಯೂಷನ್ ಇದೆ. ಯಾರೋ ಗುರುಗಳು ಹೇಳಿದ್ರು ಎಳ್ಳೆಣ್ಣೆ ಮನೆಗೆ ಹಚ್ಚಬಾರ್ದು, ಯಾರೋ ಗುರುಗಳು ಹೇಳಿದ್ರು ಎಳ್ಳು ಕೈಯಲ್ಲಿ ಮುಟ್ಟಬಾರ್ದು, ಯಾರೋ ಗುರುಗಳು ಹೇಳಿದ್ರು ಎಳ್ಳೆಣ್ಣೆ ಮನೆಗೆ ತಂದರೆ ದೋಷ. ಯಾವುದು ಅದು? ಶನೇಶ್ವರಂದು. ಎಲ್ಲಿಗೆ ಬಂತು ಶನೇಶ್ವರನಿಗೆ? ಎಳ್ಳು ಹುಟ್ಟಿದ್ದಲ್ಲಿ. ಎಳ್ಳು ಉಗಮನೆ ವಿಷ್ಣುವಿನ ಹೃದಯದ, ವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಬೆವರಿನಿಂದ ಬಂದಂಥದ್ದು. ವಿಷ್ಣುವಿನ ಬೆವರಿನಿಂದ ಬಂದಂಥದ್ದು ತಿಲ ಎಳ್ಳು. ಹಾಗಾಗಿ ಅದು ಲಕ್ಷ್ಮಿಗೆ ಪ್ರೀತಿ. ಹಾಗೆ ಗ್ರಹಗಳಲ್ಲಿ ಶನೇಶ್ವರನಿಗೆ ಪ್ರೀತಿ. ಅದನ್ನು ಮುಟ್ಟಿದ್ರೆ ದೋಷ ಬರಲ್ಲ, ಅದರ ದೀಪ ಹಚ್ಚಿದ್ರೆ ದೋಷ ಬರೋದಿಲ್ಲ, ಹಾಗೆ ಅದನ್ನು ಮನೆಗೆ ತಂದರೆ ದೋಷ ಬರೋದಿಲ್ಲ. ಇವತ್ತಿನಿಂದ ಯಾರಾದರೂ ಕನ್ಫ್ಯೂಷನ್ ಇಟ್ಕೊಂಡಿದ್ರೆ ಅದನ್ನು ದೂರ ಮಾಡ್ಕೊಳ್ಳಿ. ಇನ್ನು ಕೊಬ್ಬರಿ ಎಣ್ಣೆ, ಅದು ಸಹಿತ ಇಷ್ಟಾರ್ಥವನ್ನು ಸಿದ್ಧಿಸ್ತಕ್ಕಂಥದ್ದು. ಕೊಬ್ಬರಿ ಎಣ್ಣೆ ಇಷ್ಟಾರ್ಥವನ್ನು ಸಿದ್ಧಿಸ್ತಕ್ಕಂಥದ್ದು. ಇನ್ನು ತುಪ್ಪ, ಗೋಕ್ಷೀರದಿಂದ ಬಂದಂತಹ ತುಪ್ಪ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗೋವಿನ ಸಂಪತ್ತೇ ಬಹಳ ವಿಶೇಷ. ಜನ್ಮ ಕೊಟ್ಟಂಥ ತಾಯಿ 3 ತಿಂಗಳು ತನ್ನ ಎದೆ ಹಾಲು ಕೊಟ್ಟು ನಮ್ಮನ್ನು ಪಕ್ಕದಲ್ಲಿ ಮಲಗಿಸಿದ್ರೆ, ಬಾಲ್ಯದಿಂದ ಮುಪ್ಪಿನ ಕಡೆಯ ದಿನ ನಮ್ಮ ಯಾತ್ರೆ ಹೊರಡುವ ತನಕ, ಈ ದೇಹದಿಂದ ಆತ್ಮ ಹೊರಗಡೆ ಹೋದು ಸಹಿತ ಈ ದೇಹ ಪಂಚಗವ್ಯದಲ್ಲಿ ಸ್ಥಾಪನ ಆಗಬೇಕಂತೆ. ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪದಿಂದ ಇವೆಲ್ಲವನ್ನು ಪಂಚಗವ್ಯ ಮಿಕ್ಸ್ ಮಾಡಿ ಆ ಹೋಗಿರ್ತಕ್ಕಂಥ ದೇಹಕ್ಕೆ ಒಳಗೆ ಆತ್ಮ ಇಲ್ಲ, ಬರೀ ದೇಹ, ಆ ದೇಹಕ್ಕೆ ಪ್ರೋಕ್ಷಣೆ ಮಾಡಿದ್ರೆ ಅದು ಭೂಮಿಗಾಗಲಿ, ಚಿತೆಗಾಗಲಿ, ಅಗ್ನಿಗಾಗಲಿ ಸ್ಪರ್ಶಿಸಬೇಕಂತೆ. ಅಂದರೆ ಪಂಚಗವ್ಯಕ್ಕೆ ಇನ್ನೆಷ್ಟು ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ನಾವು ಗೋ ಸಂರಕ್ಷಿಸಬೇಕು, ಗೋಮಾತೆಯನ್ನು ಪ್ರಾರ್ಥಿಸಬೇಕು. ಬೆಳಿಗ್ಗೆ ಸಾಯಂಕಾಲ ಒಂದು ಗೋಮಾತೆಯನ್ನು ಪ್ರಾರ್ಥನೆ ಮಾಡಿದರೆ 300 ಕೋಟಿ ದೇವತೆಗಳು ವಾಸವಾಗಿರೋ ಸ್ಥಳ ಒಂದು ಗೋಮಹಾಲಕ್ಷ್ಮಿಯಲ್ಲಿ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಗೋವಿಗೆ ಅಷ್ಟು ಮಹತ್ವ ಇರತಕ್ಕಂಥದ್ದು. ಇರಲಿ, ತುಪ್ಪಕ್ಕೆ ಅಷ್ಟು ವಿಶೇಷ. ತುಪ್ಪ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಮೂರು ಮಿಶ್ರಿತ ಮಾಡಿಟ್ಕೊಂಡಿದ್ದೀರಿ. ಪೂಜೆಯನ್ನು ಪ್ರಾರಂಭ ಮಾಡೋಣ. ದೀಪವನ್ನು ಹಚ್ಚಿ. ಓಂ ತದೇವ ಲಗ್ನಂ ಸುಧನಂ ತದೇವ ಬಲಂ ಚಂದ್ರ ಬಲಂ ಚದೇವ ದೇವೇಂ ವಾಚಮೇದಂತ ದೇವಾತ ವಿಶ್ವರೋ ಬಶವೋ ವದಂತಿ ಸೋರೋ ಮಂದ್ರೇಶಮೋರ್ಜಂದುಹಾನಾಂ ಧೇನುರ್ವಾಗಸ್ಮ ಉಪತುಷ್ಟತೈತು ಧ್ರುವಂತೇ ರಾಜಾವರ್ಣಾ ಧ್ರುವಂದೇವ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಭೂದೇ ಪದೇ ವಿರೂಪಸ್ತ್ವಂ ಕರ್ಮ ಸಾಕ್ಷೇಹ ವಿಘ್ನಕೃತ
यावत् पूज समाप्तस्य नामत्वं तुष्टिरो भव दीपवन्नु एल्लरू हच्चिद्दायिता दीप हच्चिद्दाद मेले ओंदसरि कै मेले केत्ति याकेंद्रे मध्यान गडत्तक प्रसाद तगोंबिट्टिद्दीरि देह कुष्मांडवादरे आरोग्य अनारोग्यवागुत्ते आवागू कई कालु शेक माड्ता इरबेकु ईग कई काल शेक माड्रे निम्म आरोग्य आमेले शेक माड्रे मुंदिरोरु भय बीळ्तारे अदक्कोस्कर नीवु आरोग्यवंतरागिरबेकु ನಿಮ್ಮ 72000 ನರನಾಡಿಗಳು ಚುರುಕಾಗಿರಬೇಕು ಮನುಷ್ಯ ಆರೋಗ್ಯವನ್ನು ಹೇಗೆ ಸಂಪಾದನೆ ಮಾಡಬೇಕು ಸಾಧ್ಯವಾದಷ್ಟು ಯೋಗ ಧ್ಯಾನದಿಂದ ಯೋಗ ಅಭ್ಯಾಸ ಮಾಡಬೇಕು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ನಿಮ್ಮ ದೇಹದಲ್ಲಿ ಗಟ್ಟಿಯಾದಂತ ಆರೋಗ್ಯ ಆರೋಗ್ಯಕರವಾಗಿದ್ದರೆ ಇಡಿ ಕುಟುಂಬವನ್ನು ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ಒಂದು ಹೆಣ್ಣಿಗಿದೆ ಹೆಣ್ಣು ಮನೆಯ ಕಣ್ಣು ಒಂದು ಸಂಪೂರ್ಣವಾದಂತ ವಾಸ್ತುಗೃಹ ಇವತ್ತಿನ ದಿನ ಆನಂದವಾಗಿ ನಗನಗ್ತಾ ಇದೆ ಅಂದ್ರೆ ಯಾರಿಂದ ನಿಮ್ಮಗಳಿಂದ ನೀವು ಮನೆಯಲ್ಲಿ ಹಸನ್ಮುಖಿ ಆಗಿರಬೇಕು ನೀವು ಹೆಣ್ಣು ಮಕ್ಕಳು ನಗನಗ್ತಾ ಇರಬೇಕು ನೀವು ಮನೆಯಲ್ಲಿ ನಗುಮುಖದಿಂದಿದ್ದರೆ ಆ ಮನೆ ಪರಿವಾರ ಚೆನ್ನಾಗಿರುತ್ತೆ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಿರಿ ಆ ಮನೆ ಕೋಟಿಗೆ ಬದುಕಿದ್ರು ಸಹಿತ ಅದು ನಷ್ಟವೇ ಅದು ಹಾಗಾಗಬಾರದು ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದ ಸ್ಥಾನಮಾನ ಇದೆ ಅದಕ್ಕೋಸ್ಕರನೇ ನದಿಯ ಹೆಸರು ಹೆಣ್ಣು ಭೂಮಿ ತಾಯಿ ಹೆಸರು ಹೆಣ್ಣು ಹಾಗೆ ಒಂದು ಒಳ್ಳೆ ವಿಶೇಷವಾಗಿರತಕ್ಕಂತ ಯಾವುದಾದ್ರು ಆಸ್ಥಾನಕ್ಕೆ ಹೋದರೆ ಅಮ್ಮ ಕಾಪಾಡಮ್ಮ ಅಂತೀವಿ ಆ ತಾಯಿಗೆ ಅಷ್ಟು ಸ್ಥಾನಮಾನ ಇದೆ ಶುಭಾಭ್ಯಾಮ್ ಹೇಳಿ ನಿಧಾನಕ್ಕೆ ಹೇಳ್ಕೊಳ್ಳಿ ನಿಮ್ಮ ಎಡಗೈಯನ್ನು ಎಡಗೈ ಮೇಲೆ ಬಲಗೈ ಇಟ್ಟು ಅದನ್ನು ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೊಳ್ಳಿ ನಿಮ್ಮ ಬಲಭಾಗದ ತೊಡೆ ಮೇಲೆ ಫಸ್ಟು ನಿಮ್ಮ ಎಡಗೈ ಇಡಿ ಅದರ ಮೇಲೆ ನಿಮ್ಮ ಬಲಗೈ ನಿಡಿ ಸಂಕಲ್ಪವನ್ನು ಹೇಳ್ಕೊಳ್ಳಿ ಓಂ शुभाभ्याम शुभाभ्याम शुभे शुभे शोभने शोभने मुहूर्ते मुहूर्ते आद्य आद्य ब्रह्मणे ब्रह्मणे द्वितीय द्वितीय प्रारब्धे प्रारब्धे श्वेता श्वेता वराह कल्पे कल्पे वैवस्वता वैवस्वता मन्मंतरे मन्मंतरे कलियोगे कलियोगे प्रथमपादे जम्बोद्वीपे भरतवर्षे भरतखण्डे अस्मिन् वर्तमाने व्यवहारिके चान्द्रमानेन अस्य प्रभवादि सृष्टि संवत्सराणां अभया आयुः आयुः आरोग्य आरोग्य आनंद आनंद ऐश्वर्य ऐश्वर्य अभिवृद्ध्यर्थम् अभिवृद्ध्यर्थम् धर्मार्थ धर्मार्थ काम्यमोक्ष काम्यमोक्ष चतुर्विध चतुर्विध फलपुरुषार्थ फलपुरुषार्थ सिद्ध्यर्थम् सिद्ध्यर्थम् ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಹೇಳ್ಕೊಳ್ಳಿ ಮಮ ಮಮ ಯಾವಜ್ಜೀವ ಯಾವಜ್ಜೀವ दीर्घ दीर्घ सोमंगल्यादि सोमंगल्यादि अभिवृद्ध्यर्थम् अभिवृद्ध्यर्थम् महाकाले महाकाले महालक्ष्मी महालक्ष्मी महासरस्वती महासरस्वती त्रिगुणाम्बिका त्रिगुणाम्बिका देवी देवी संपूर्णा संपूर्णा अनुग्रह अनुग्रह प्रसाद प्रसाद फल फल सिद्ध्यर्थम् सिद्ध्यर्थम् लोका लोका कल्याण कल्याण अर्थम् अर्थम् महालक्ष्मी महालक्ष्मी देवता देवता मुद्दिश्य मुद्दिश्य देवता देवता प्रीत्यर्थम् प्रीत्यर्थम् दीपा दीपा महालक्ष्मी महालक्ष्मी पूजा पूजा अहम् अहम् आचरिष्ये आचरिष्ये मने देवर एल्ल भक्तियन्न प्रार्थने माड्कोळ्ळि फस्ट मने देवर प्रार्थने आमले इष्ट देवर प्रार्थने आमले निम्म आराध्य देवते ಈಗ ಗ್ರಾಮ ದೇವತೆ ತಾಯಿ ಅಣ್ಣಮ್ಮ ನಿಮ್ಮ ತಂದೆ ತಾಯಿ ನಿಮ್ಮ ಅತ್ತೆ ಮಾವ ನಿಮ್ಮ ಪತಿದೇವರು ಎಲ್ಲ ಸುಮ್ಮನೆ ಇರಬಾರದು ಮನಸ್ಸಲ್ಲಿ ಪ್ರಾರ್ಥಿಸಬೇಕು ಅಥವಾ ಅವರನ್ನು ಜ್ಞಾಪಿಸ್ಕೊಳ್ಬೇಕು ದಿನ ಬೆಳಗ್ಗೆ ನಾನು ನೋಡ್ತಾ ಇರ್ತೀನಿ ಸ್ವಾಮಿಗಳೇ ಅನ್ನಬಾರ್ದು ದಿನದ 24 ಗಂಟೆ ವರ್ಷದ 365 ದಿವಸ ಅವರೇ ನಿಮಗೆ ದೇವತೆಗಳು ಕಾಣದ ದೇವರೊಳಗೆಲ್ಲ ನಾವು ಹೂವು ಮಾಲೆ ಹಾಕುವಂಥದ್ದು ಕಾಣುವ ಪ್ರತ್ಯಕ್ಷ ದೇವರು ಈ ಕಡೆ ಅತ್ತೆ ಮಾವ ಈ ಕಡೆ ತಂದೆ ತಾಯಿ ಕಾಲಧರ್ಮದಲ್ಲಿ ಏನೋ ಸ್ವಲ್ಪ ಇರ್ಬೋದು ಮಾಡುವ ಪದಾರ್ಥಗಳಲ್ಲಿ ಎಲ್ಲವೂ ಇರಬೇಕು ಅಷ್ಟದ್ರವ್ಯಗಳಿದ್ದರೆ ವಿಶೇಷ ಅಂತ ಹೇಳ್ತಾರೆ ನವರಸಗಳಿದ್ದರೆ ವಿಶೇಷ ಅಂತ ಹೇಳ್ತಾರೆ ಹಾಗಂತ ಸ್ವಲ್ಪ ಹುಳಿ ಉಪ್ಪುಕಾರ ಜಾಸ್ತಿ ಐತೆ ಅಂತ ಹೇಳಿ ಅವ್ರನ್ನೆಲ್ಲೋ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ಬಿಟ್ಟು ಬರೋದು ಬೇಡ ಆದಷ್ಟು ನಮ್ಮ ಜೊತೆಯಲ್ಲಿ ಇರಲಿ ಕಷ್ಟನೋ ಸುಖನೋ ಈ ಎರಡು ಎತ್ತುಗಳ ಮಧ್ಯದಲ್ಲಿ ಒಂದು ಬಂಡಿಯಲ್ಲಿ ಕೂಡಿಸ್ಕೊಂಡು ಹೋಗ್ತಾ ಇರೋಣ ನಡೀಲಿ ಒಳ್ಳೆಯದಾಗಲಿ ಹಾಗೆ
ನಿಮ್ಮ ಹೆಸರು ಗೋತ್ರ ನಕ್ಷತ್ರವನ್ನು ಹೇಳಿಕೊಂಡಿದ್ದಾಯಿತು, ತಂದೆ ತಾಯಿ ಆಯಿತು, ಅತ್ತೆ ಮಾವ ಆಯಿತು, ಮನೆ ದೇವರಾಯಿತು. ಇನ್ನು ಸಕಾಲಕ್ಕೆ ಅನ್ನ ಬಡಿಸ್ತಕ್ಕಂಥವರು, ಸದಾಕಾಲ ಬೆವರು ತೆಗೆದು ಅನ್ನವನ್ನು ತೆಗಿತಕ್ಕಂತಹ ಅನ್ನವನ್ನು ಉಡಬಡಿಸ್ತಿದ್ದಾರಲ್ಲ ನಮ್ಮ ರೈತ ಬಾಂಧವರು, ಅವ್ರಿಗೂ ಒಳ್ಳೆಯದಾಗಲಿ. ಹಾಗೆ ದೇಶ ಕಾಯ್ತಕ್ಕಂತಹ ವೀರ ಯೋಧರು, ಆ ಯೋಧ ಕುಟುಂಬ ಅವರು ಚೆನ್ನಾಗಿರಲಿ. ಇನ್ನು ಹಗಲಿರಲು ಶ್ರಮಿಸಿ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರೂ ಸಹಿತ ಇಂತಹ ಒಂದು ಒಳ್ಳೆಯ ವೇದಿಕೆಗೆ ಅಣಿ ಮಾಡಿಕೊಟ್ರಲ್ಲ. ಇವತ್ತಿನ ದಿವಸ ಶಂಕರ್ನಾಗ್ ಅಭಿಮಾನಿ ಸಂಘದ ಯುವಕರು, ಆ ಸದಸ್ಯರು ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಬರೋ ವರ್ಷ ಕಾರ್ಯಕ್ರಮ ಇವತ್ತು ಏನಿಷ್ಟು ಮಾಡಿದ್ದಾರೋ ಇದಕ್ಕೆ 10 ಪಟ್ಟು ಮುಂದಾಗಲಿ, ಇನ್ನೂ ಜಾಸ್ತಿ ನಡೀಲಿ, ವರ್ಷ ವರ್ಷ ಅಭಿವೃದ್ಧಿ ಆಗಲಿ. ಕೈ ತೆಗಿಬೇಡಿ, ಸಂಕಲ್ಪದಲ್ಲಿದ್ದೀರಿ, ಚಪ್ಪಾಳೆ ಆಮೇಲೆ ಹುಡ್ಕೊಳ್ಳೋಣ, ಸಂಕಲ್ಪ ಗಟ್ಟಿ ಇರಬೇಕು. ಇದೆಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಎಲ್ಲರ ಮನೆಯಲ್ಲೂ ಬೆಳಕಾಗಲಿ, ನೀವು ಹಚ್ಚಿರುವ ದೀಪ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡಲಿ. ಹಾಗೆ ಗಾಳಿ ಜಾಸ್ತಿ ಇರೋದ್ರಿಂದ ದೀಪ ಏನಾದರೂ ಶಾಂತವಾದರೆ ಅದನ್ನು ಮನಸ್ಸಿಗೆ ನೋವು ಮಾಡ್ಕೋಬೇಡಿ, ಅದ್ರ ಮುಂಜಾಗ್ರತಾ ಕ್ರಮ ನಾನೇ ಹೇಳ್ತಾ ಇದ್ದೀನಿ. ನಾನು ಕೈ ಕಟ್ಟಾಕಿ ಕೊಡಿಸಿದ್ದೀನಿ, ದೀಪ ಗಾಳಿಗೆ ಅಲ್ಲಾಡ್ತಾ ಇದೆ, ಏನು ಮಾಡೋದು ಗುರುಳೇ, ಓ ಹಿಂಗೆ ಆಗ್ತಿದ್ದಿಲ್ಲ ಅಂತ ನಿಮ್ಮ ಒಳಮನಸ್ಸಲ್ಲಿರೋ ನೋವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ದೀಪ ಹಚ್ಚುವಾಗಲೇ ಅದು ಗಟ್ಟಿಯಾಯಿತು. ಹಚ್ಚಿರೋದು ತಾಯಿಯ ಸಾನ್ನಿಧ್ಯದಲ್ಲಿ ಹಚ್ಚಿದ್ದೀವಿ ನಾವು, ತಾಯಿ ಅಣ್ಣಮ್ಮನ ಸಾನ್ನಿಧ್ಯದಲ್ಲಿ ಹಚ್ಚಿದ್ದೀವಿ. ಅಣ್ಣಮ್ಮ ಸಾಮಾನ್ಯವಾದಂತಹ ದೇವತೆ ಅಲ್ಲ. ಇವತ್ತು ಮಗುಗೆ ಏನೇ ಸಣ್ಣ ವ್ಯತ್ಯಾಸ ಆದರೂ ಡಾಕ್ಟರ್ ಹತ್ರ ಒಡಗೋದಕ್ಕೆ ಮೊದಲು ನಾವು ಗ್ರಾಮ ದೇವತೆ ಅಣ್ಣಮ್ಮನ ಹತ್ರ ಹೋಗ್ತಿದ್ವಿ. ಬೆಂಗಳೂರಿನ ನಗರ ದೇವತೆ, ಇಡೀ ನಮ್ಮ ಬೆಂದಕಾಳೂರಿನ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಅವಳು ತಾಯಿ. ಆ ತಾಯಿ ಸಾನ್ನಿಧ್ಯದಲ್ಲಿದ್ದೇವೆ, ನಮ್ಮ ನಿಮ್ಮೆಲ್ಲರಿಗೂ ಯಶಸ್ಸೇ ಇರುತ್ತೆ, ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಆ ಕೈಯನ್ನು ತೆಗೆದು ಕೈಯಲ್ಲಿರ್ತಕ್ಕಂಥ ಉಂಗುರದ ಬೆರಳಿಂದ ನಿಮ್ಮ ಕೈನ ಕಣ್ಣುಗಳಿಗೆ ಒತ್ಕೊಳ್ಳಿ. ಭಗವತಿ ಶ್ರೀಮದ್ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀನಾರಾಯಣಾಭ್ಯಾನ್ಮಃ, ವಾಣಿ ವಿಶ್ವನಾಥಾಭ್ಯಾನ್ಮಃ, ಶುಚಿಪುರಂದರಾಭ್ಯಾನ್ಮಃ. ಈಗ ಅಕ್ಷತೆ ತೆಗೆದುಕೊಂಡು ಇಲ್ಲಿ ಕಳಶದ ಮೇಲೆ ಹಾಕ್ಬಿಡಿ. ದೀಪ ಮಹಾಲಕ್ಷ್ಮೀ ನಮಃ. ಓಂ ಭೂ ಗಣಪತಿ ಆವಾಹಯಾಮಿ. ದೀಪಕ್ಕೆ ಇಷ್ಟು ಅರಿಶಿನ ಕುಂಕುಮವನ್ನು ಹಾಕಿ ದೀಪದಲ್ಲಿ ಮೊದಲು ಗಣಪತಿಯನ್ನು ಆವಾಹನೆ ಮಾಡೋಣ. ಯಾವುದೇ ಕೆಲಸ ಕಾರ್ಯವನ್ನು ಮಾಡಬೇಕಾದರೂ, ಯಾವುದೇ ಪೂಜೆಯನ್ನು ನಾವು ಪ್ರಾರಂಭಿಸಬೇಕಾದರೂ ಮೊದಲು ಗಣಪತಿ ಅನುಷ್ಠಾನ. ಓಂ ಭೂ ಗಣಪತಿ ಆವಾಹಯಾಮಿ, ಭುವಃ ಗಣಪತಿ ಆವಾಹಯಾಮಿ, ಸುವಃ ಗಣಪತಿ ಆವಾಹಯಾಮಿ, ಭೋರ್ಭವಸ್ವಃ ಗಣಪತಿ ಆವಾಹಯಾಮಿ, ಸ್ಥಾಪಯಾಮಿ ಪೂಜಯಾಮಿ ಗಣಪತೇ ನಮಃ ನಾಮಾರ್ಚನಂ ಕರಿಷ್ಯೇ. ಅಕ್ಷತೆ, ಬಿಡಿ ಹೂವ ಅಥವಾ ಅರಿಶಿನ ಕುಂಕುಮ ಇದರಿಂದಲೇ ಪೂಜಿಸಿ. ಓಂ ಸುಮುಖಾಯ ನಮಃ, ಓಂ ಮೇಘಲಂದಾಯ ನಮಃ, ಕಪಿಲಾಯ ನಮಃ, ಓಂ ಗಜವರ್ಣಗಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಘಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮ್ರಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಕುಮಾರಗುರವೇ ನಮಃ, ಓಂ ಮೋಷಕವಾಹನಾಯ ನಮಃ, ಓಂ ಈಶಪುತ್ರಾಯ ನಮಃ, ಓಂ ಸರ್ವಸಿದ್ಧಪ್ರದಾಯಕಾಯ ನಮಃ, ಮಹಾಗಣಾಧಿಪತಯೇ ನಮಃ. ನಾಮ ಪೂಜಾಂ ಸಮರ್ಪಯಾಮೇ. ಗಣಪತಿಗೆ ನೈವೇದ್ಯಕ್ಕಾಗಿ ನೀವೇನು ತಂದಿಟ್ಕೊಂಡಿದ್ದೀರೋ ಅದರಲ್ಲಿ ಒಂದು ಭಾಗ ಗಣಪತಿ ನೈವೇದ್ಯ. ಇಲ್ಲಿ ನೈವೇದ್ಯ ಎರಡು ಸರ್ತಿ ಆಗುತ್ತೆ. ಒಂದು ದೀಪಕ್ಕೆ ನೈವೇದ್ಯ, ದೀಪಲಕ್ಷ್ಮಿ ಅನುಷ್ಠಾನದಲ್ಲಿ ಮೊದಲು ಗಣಪತಿ, ಆದ್ದರಿಂದ ಎರಡಿದ್ದರೆ ಒಂದನ್ನು ಗಣಪತಿಗೆ ನೈವೇದ್ಯ ಮಾಡಿ ಒಂದನ್ನು ಪ್ರತ್ಯೇಕವಾಗಿ ಇಟ್ಕೊಳ್ಳಿ, ತಪ್ಪಿಲ್ಲ. ಓಂ ಭೂ ಗಣಪತಿ ಆವಾಹಂ ನೈವೇದ್ಯಂ ಕರಿಷ್ಯೇ. ಓಂ ವಿಶ್ವಾಮಿತ್ರ ಋಷಿಂ ಸವಿತಾ ದೇವತಾ ಗಾಯತ್ರಿಶ್ಚಂದ್ರ ಅತ ಮಹಾಗಣಾಧಿಪತಿ ನಮಃ ಸ್ಥಾಪಿತ ಪ್ರತ್ಯಕ್ಷ ದೈವಂ ದರ್ಶಯಾಮಿ. ಅಲ್ಲಿರ್ತಕ್ಕಂತಹ ದೀಪವನ್ನು ನಿಮ್ಮ ಕಣ್ಣುಗಳಲ್ಲಿ ಕಣ್ತುಂಬ ನೋಡಿದ್ರೆ ಮಹಾಗಣಪತಿಗೆ ನೀವು ಆರತಿ ಮಾಡಿದಷ್ಟೇ ಸಮಾಧಾನ. ದೀಪವನ್ನು ನೀವು ನೋಡಿ. ಓಂ ನಮೋ ರಾಧಪದೇ, ನಮೋ ಗಣಪದೇ, ನಮ ಪ್ರಮದ ಪದೇ, ನಮಸ್ತೆ ಸ್ಥಲಂಭೋದರ ಏಕದಂದಾಯ ಸರ್ವಿಧುನಾಜನ ಶಿವಸುತಾಯ ಶ್ರೀವರದ ಮಾರ್ತಯೇ ನಮೋ ನಮಃ. ನಿಮ್ಮ ಉಂಗುರದ ಬೆರಳನ್ನು ದೀಪದ ಮುಂಭಾಗದಲ್ಲಿ ಇಡಿ. ಓಂ ರಾಜಾದಿ ರಾಜಾಯ ಪ್ರಸಖ್ಯ ಸಾಹಿನೇ ನಮೋ ವಿಂ ವೇ ಶ್ರವಣಾಯ ಕರ್ಮಹೇ ಸಮೇಕ ಮಾಂಕ ಮಕಾಮ ಯಮಹ್ಯಂ ವೇಶ್ವರ ವೇ ಶ್ರವಣ ದುದಾದು ಮಹಾರಾಜಾಯ ನಮಃ. ಅದೇ ದೀಪಕ್ಕೆ ಇಂದಿಷ್ಟು ಅರಿಶಿನ ಕುಂಕುಮ ಹಾಕ್ಬಿಡಿ. ಶ್ರೀ ಮಹಾಗಣಾಧಿಪತಿ ನಮಃ ಪ್ರಸಾದ ಪುಷ್ಪಂ ಶಿರಸಾಂ ಧಾರಯೇತ್. ಗಣಪತಿಗೆ ನಮಸ್ಕಾರ ಮಾಡಿ ನೀವು ಕೂತಿರ್ತಕ್ಕಂಥ ಸ್ಥಳದಲ್ಲೇ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಿದ್ದೀವಿ ಅನ್ನೋ ಸಂಕಲ್ಪ ನಿಮ್ಮಲ್ಲಿರಬೇಕು.
ನೀವು ಕೂತಂಥ ಸ್ಥಳದಲ್ಲೇ ಕಣ್ಣು ಮುಚ್ಚಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಮಾಡುವಾಗ ನೀವು ಪ್ರದಕ್ಷಿಣೆ ಮಾಡ್ತಾ ಇದ್ದೀರಿ ಅನ್ನೋ ಮನಸ್ಸು ನಿಮಗಿರಬೇಕು. ಅಲ್ಲಿರ್ತಕ್ಕಂಥ ಅರಿಶಿನ ಕುಂಕುಮವನ್ನು ಒಂದು ಬೆಟ್ಟಲ್ಲಿ ಒಂದಿಷ್ಟು ತೆಗೆದುಕೊಂಡು ಹಣೆಗಿಟ್ಕೊಳ್ಳಿ. ಯಾ ಫಲಿ ಬೃಹಸ್ಪತಿ ಪ್ರಸೋತ ಸ್ಥಾನೋ ಒಂದು ಹೂ, ಆ ಹೂವನ್ನ ತಲೆಗಿಟ್ಕೊಳ್ಳಿ. ಯಾವುದೇ ಪೂಜೆ ಅನುಷ್ಠಾನಗಳಿಗೆ ಕೂತ್ಕೊಳ್ಬೇಕಾದರೂ ಹೆಣ್ಣು ಮಕ್ಕಳು ನೀವೇನೇ ಅಲಂಕಾರಕ್ಕೆ ಸ್ಟಿಕ್ಕರ್ ಇಟ್ಟು ಅಲಂಕಾರ ಮಾಡಿಕೊಂಡ್ರೂ ಒಂದಿಷ್ಟು ಪುಡಿ ಕುಂಕುಮ ಹಣೆಗಿರಬೇಕು ಮೊದಲನೇದು. ಎರಡನೇದು, ಪೂಜೆಗೆ ಕೂತ್ಕೋಬೇಕಾದ್ರೆ ಕಂಪಲ್ಸರಿ ಗಾಜಿನ ಬಳೆ ಇರಬೇಕು. ಮೂರನೇದು, ತಲೆಯಲ್ಲಿ ಹೂ ಮುಡಿದಿರಬೇಕು. ಇದಿಷ್ಟು ಶಾಸ್ತ್ರ ವಿರುದ್ಧಕ್ಕೆ ಹೋಗ್ದಿರಾ ಶಾಸ್ತ್ರಬದ್ಧವಾದಂಥ ಅನುಷ್ಠಾನವನ್ನು ಮಾಡಬೇಕು. ಇದು ಆರೋಗ್ಯಕರವಾದ ಬೆಳವಣಿಗೆ. ನಮ್ಮ ಅಲಂಕಾರ ಏನೇ ಇರಬಹುದು, ಒಂದಿಷ್ಟು ಪುಡಿ ಕುಂಕುಮದಲ್ಲಿ ಭಾಳ ಶಕ್ತಿ ಇದೆ. ಆ ಕುಂಕುಮ, ಇಷ್ಟು ಅರಿಶಿನ ಕುಂಕುಮಕ್ಕಾಗಿಯೇ ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಭಾಳ ಕಷ್ಟಪಟ್ಟು ಸಾಲ ಸೋಲ ಮಾಡಿ ನಿಮ್ಗಳನ್ನು ಮದುವೆ ಮಾಡಿ ಈ ಮನೆ ಕಲಿಸಿರೋದು. ಅದನ್ನು ನೀವು ಕಾಪಾಡ್ಕೋಬೇಕು. ಆ ಸೋಮಂಗಲ್ಯತನಕ್ಕೆ ಬೇಕಾಗಿರ್ತಕ್ಕಂಥ ಇಷ್ಟು ಅರಿಶಿನ ಕುಂಕುಮ ಹೂವಿಗಾಗಿಯೇ ನಿಮ್ಮ ಹಗಲಿರಲು ಶ್ರಮ ಇರತಕ್ಕಂಥದ್ದು. ಅದಕ್ಕಾಗಿ ಅದಕ್ಕೆ ಯಾವತ್ತೂ ಅದಕ್ಕಿರ್ತಕ್ಕಂಥ ಸ್ಥಾನಮಾನ ಗೌರವವನ್ನು ಸದಾಕಾಲ ಕೊಡಬೇಕು. ಒಳ್ಳೆಯದಾಗಲಿ. ಇನ್ನು ದೀಪಕ್ಕೆ ಅನುಷ್ಠಾನ ಪ್ರಾರಂಭಿಸೋಣ. ಈಗ ನಾನು ಹೇಳ್ಕೊಡ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 21 ಬಾರಿ ಹೇಳಬೇಕು. ನಾನು ನಿಮ್ಮೊಂದಿಗೆ ಹೇಳ್ತೀನಿ, ನನ್ನೊಂದಿಗೆ ನೀವು ಹೇಳಿ. ಪೂಜೆಗೆ ಸಾಮಗ್ರಿಗಳನ್ನು ತರದಿರತಕ್ಕಂಥವ್ರು ಈ ಮಂತ್ರವನ್ನು ಹೇಳ್ಕೊಳ್ಳಿ, ತಪ್ಪೇನೂ ಇಲ್ಲ. ಹಾಗೆ ದೀಪವನ್ನು ಅಂಟಿಸಿರ್ತಕ್ಕಂಥವ್ರು ನಿಮ್ಮನ್ನು ಎರಡೂ ಕಣ್ಣುಗಳ ನೇತ್ರ ದೀಪವನ್ನೇ ನೋಡಬೇಕು. ದೀಪವನ್ನೇ ನೋಡಬೇಕು. ದೀಪವನ್ನು ನೋಡ್ತಾ ಈ ಮಂತ್ರವನ್ನು ಹೇಳಬೇಕು. ನನಗೆ ಅದು ಬೇಕು, ಇದು ಬೇಕು, ನನಗೆ ಅಂಥ ಒಂದು ಆಸೆ ಇದೆ, ಇಂಥ ಆಸೆ, ನಿಮ್ಮ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲಿಲ್ಲ. ಇಲ್ಲಿರೋದು ಒಂದೇ, ಹಚ್ಚಿರುವ ದೀಪದ ಹತ್ರ ನೀವು ಹೇಳುವ ಬೀಜಾಕ್ಷರಿ ಮಂತ್ರವನ್ನು ಕ್ರಮಬದ್ಧವಾಗಿ ಹೇಳಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಕತ್ತಲನ್ನು ಹೊಡೆದೋಡಿಸೋವಂಥ ಶಕ್ತಿ ಈ ದೀಪಕ್ಕಿದ್ದ ಮೇಲೆ, ನಮ್ಮೊಳಗಿರ್ತಕ್ಕಂಥ ಕಷ್ಟವನ್ನು ಹೊಡೆದೋಡಿಸೋವಂಥ ಶಕ್ತಿನೂ ಆ ದೀಪಕ್ಕಿದೆ. ಅಂತಹ ಒಂದು ಸಂಕಲ್ಪವನ್ನು ನಾವು ಮಾಡಬೇಕಿಲ್ಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ, ಶಿವೇ ಸರ್ವಾರ್ಥ ಸಾಧಕೇ, ಶರಣ್ಯೇ ತ್ರಂಬಕೇ ಗೌರೀ, ಶರಣ್ಯೇ ತ್ರಂಬಕೇ ಗೌರೀ, ನಾರಾಯಣಿ ನಮೋಸ್ತುತೇ, ನಾರಾಯಣಿ ನಮೋಸ್ತುತೇ, ಓಂ ಧುಂ ದುರ್ಗಾಯೈ ನಮಃ, 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 ಓಂ ಶ್ರೀ ಐಂ ಐಂ ಸೌಃ ಸೌಃ ಓಂ ಓಂ ಶ್ರೀಂ ಶ್ರೀಂ 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 ಐಂ ಐಂ ಶ್ರೀಂ ಶ್ರೀಂ ಸೌಃ ಸೌಃ ಓಂ ಓಂ ಶ್ರೀಂ ಶ್ರೀಂ ಐಂ ಐಂ ಸೌಃ ಸೌಃ ಓಂ ಓಂ ಶ್ರೀಂ ಶ್ರೀಂ ಐಂ ಐಂ ಶ್ರೀಂ ಶ್ರೀಂ ಸೌಃ ಸೌಃ ಓಂ ಓಂ ಶ್ರೀಂ ಶ್ರೀಂ ಐಂ ಐಂ ಸೌಃ ಸೌಃ. ಇಲ್ಲಿ ಸೌಹು ಅಂತಕ್ಕಂಥದ್ದು ಸೌ ದೀರ್ಘ ಬರೆದು ಎರಡು ಸೊನ್ನೆ ಬರೆದರೆ ಅದು ಸೌಹು. ಇದಾದ ನಂತರ ನಾನು ಒಮ್ಮೆ ಬರೆದು ತೋರಿಸ್ತೇನೆ, ಹೇಳ್ಕೊಳ್ಳಿ. ಓಂ ಓಂ ಶ್ರೀಂ ಶ್ರೀಂ ಐಂ ಐಂ ಸೌಃ ಸೌಃ 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 ಹಾಗೆ ನಿಮ್ಮ ಎರಡೂ ಕೈಗಳನ್ನು ದೀಪದ ಮುಂಭಾಗದಲ್ಲಿ ಭೂಮಿ ಹತ್ರ ಇಡಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೇ ಶಂಖಚಕ್ರ ಗದಾಹಸ್ತೇ ಮಹಾಲಕ್ಷ್ಮೀ ನಮೋಸ್ತುತೇ. ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರೀ ಸರ್ವ ಪಾಪ ಹರೇ ದೇವೀ.
महालक्ष्मी नमोस्तुते सर्वज्ञे सर्ववरदे सर्वदुष्टभयङ्करी सर्वदुःखहरे देवी ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಮನೆ ದೇವರ ಅನುಷ್ಠಾನ ಹಾಗೂ ನಿಮ್ಮ ಇವತ್ತು ನಾವೇನು ಪ್ರಧಾನವಾಗಿ ದೀಪದ ಅನುಷ್ಠಾನವನ್ನು ಮಾಡ್ತಿದ್ದೀವೋ ನಮ್ಮ ಸಂಕಷ್ಟಗಳು ದೂರ ಆಗಲಿ ಅಂತ ಹೇಳಿ ಮಾಡುವಂತಹ ಹಚ್ಚಿರುವಂತಹ ಈ ದೀಪವನ್ನು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ನಿಧಾನಕ್ಕೆ ನಿಮ್ಮ ಬಲಗೈಯಲ್ಲಿ ದೀಪವನ್ನು ತೆಗೆದುಕೊಂಡು ತಾಯಿಯಲ್ಲಿ ಅಣ್ಣಮ್ಮ ಕೂತಿದ್ದಾಳೆ ಆ ತಾಯಿಗೆ ಆರತಿ ಮಾಡಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣೇ ತ್ರಂಬಕೇ ದೇವೇ ನಾರಾಯಣ ನಮೋಸ್ತುತೇ ದೇವಸ್ಥಾನದ ಮುಂಭಾಗದಲ್ಲಿ ಬಹಳ ಅಚ್ಚುಕಟ್ಟಾಗಿ ರಂಗೋಲಿ ಹಾಕಿದ್ದಾರೆ ಯಾರೂ ನೂಕು ನುಗ್ಗಲು ಮಾಡ್ಕೊಳ್ಳದಿರಾ ನಿಮ್ಮ ವಸ್ತ್ರಗಳು ನೀವು ಬೆಲೆ ಬಾಳ್ತಕ್ಕಂಥ ವಸ್ತ್ರಗಳು ನೀನು ತಂದಿದ್ದೀರಿ ನಿಮ್ಮ ಜವಾಬ್ದಾರಿ ಹಾಗೆ ಎಲೆ ಸಮೇತ ಹಾಗೆ ಜೋಪಾನವಾಗಿ ತೆಗೆದುಕೊಂಡೋಗಿ ಅಲ್ಲಿಡಬೇಕು ಈಗಲ್ಲ ನಾನು ಹೇಳಿದಾಗ ಈಗ ನೀವು ಮಾಡಿರ್ತಕ್ಕಂತಹ ಅನುಷ್ಠಾನ ಪೂಜಾ ಪದ್ಧತಿಯನ್ನು ಇದರಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದಿದೆ ಇದಕ್ಕೆ ಕಾಲ ಇಲ್ಲ ತಿಥಿವಾರ ನಕ್ಷತ್ರ ಇಲ್ಲ ಯಾವಾಗ ಮಾಡಬೇಕು ಅಂತಿಲ್ಲ ಯಾವಾಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವಗಳು ಮನಸ್ಸಿಗೆ ನೋವು ಜಾಸ್ತಿ ಆಗುತ್ತೋ ಯಾವಾಗ ನಿಮಗೆ ಸಂಕಟ ಅನಿಸುತ್ತೋ ಆಗ ಒಂದು ದೀಪವನ್ನು ಹಚ್ಚಿ ಬರೀ 5-10 ನಿಮಿಷ ಆ ದೀಪವನ್ನೇ ದೃಷ್ಟಿಸಿ ನೋಡಿ ಶ್ರೀಂ ಓಂ ಶ್ರೀಂ ಐಂ ಸೌಹು ಓಂ ಶ್ರೀಂ ಐಂ ಸೌಹು ಈ 4 ಅಕ್ಷರಗಳನ್ನು ನೀವು ಹೇಳಿದ್ದೆ ಆದರೆ ಸಕಲ ವಿಧವಾದಂಥ ಸಂಕಷ್ಟಗಳು ಆ ಕ್ಷಣಕ್ಕೆ ನಿಮಗೇನು ನೋವಿದೆಯೋ ಅದು ಮಂಗಮಾಯವಾಗುತ್ತೆ ಇದನ್ನು ಅನುಭವ ಸಿದ್ಧಿ ಯಂತ್ರ ಇದನ್ನು ಮಾಡಿ ಇದರಿಂದ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳಿ ಒಳ್ಳೆಯದಾಗಲಿ ಶುಭವಾಗಲಿ
श्री गुरुभ्यो नमः हरिः ओम। गुरु ब्रह्मा गुरु विष्णु गुरुदेव महेश्वरः गुरु साक्षात् परब्रह्म तस्मै श्री गुरुवे नमः। वैद्यो नारायणो हरि अंत हेळ्तारे। ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಈ ಒಂದು ವಿಶೇಷವಾಗಿರತಕ್ಕಂಥ ಸಿರಿ ಸಂಪತ್ತು ವನಸರಿ ಕೊಡ್ತಕ್ಕಂಥದ್ದು, ವನದುರ್ಗೆಯ ವಿಶೇಷವಾಗಿರತಕ್ಕಂತಹ ವನಸರಿಗಳಿಂದ ಸಾಕಷ್ಟು ವಿವಿಧವಾಗಿರತಕ್ಕಂಥ ಔಷಧಿಗಳನ್ನು ತಯಾರು ಮಾಡುವಂತಹ ನಿಟ್ಟಿನಲ್ಲಿ 97 ವರ್ಷದ ಇಳಿ ವಯಸ್ಸಿನಲ್ಲೂ ಸಹಿತ ಸಾಕಷ್ಟು ವನಸರಿಗಳನ್ನು ಸಂಗ್ರಹ ಮಾಡಿ ಆ ವನಸರಿಗಳಿಂದ ಇವತ್ತಿಗೂ ಸಹಿತ ರಾಜ್ಯಕ್ಕೆ ದೇಶಕ್ಕೆ ಒಂದಷ್ಟು ವಿಶೇಷವಾದಂತಹ ಔಷಧಿಗಳನ್ನು ಕೊಡುಗೆಯಾಗಿ ಕೊಡ್ತಿದ್ದಾರೆ. ಡಾಕ್ಟರ್ ವಿ ಎಸ್ ಗಂಗಾಧರ್ ಅವರು ಇಷ್ಟು ವಯಸ್ಸಾದರೂ ಅವರು ಬಾಲ್ಯದಿಂದ ಅವರ ತಂದೆಯವರ ಆಶೀರ್ವಾದದಿಂದ ಅವರ ತಂದೆಯವರು ನಡೆಸ್ಕೊಂಬರ್ತಿರ್ತಕ್ಕಂಥದ್ದು ವೈದ್ಯಶಾಸ್ತ್ರ. ಅದೇ ಪ್ರಕಾರವಾಗಿ ಈಗೂ ಸಹಿತ ಅವರು ವೈದ್ಯಶಾಸ್ತ್ರವನ್ನು ಹಾಗೆ ಈ ಒಂದು ಪರಂಪರೆ ನಿರಂತರವಾಗಿ ಈ ವಾಸ್ತುಗೃಹದಲ್ಲಿ ವೈದ್ಯಶಾಸ್ತ್ರವನ್ನೇ ನಡೆಸ್ಕೊಂಡು ಬರ್ತಿದ್ದಾರೆ. ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಈಗಾಗಲೇ ಜನಮನವನ್ನು ಗೆದ್ದಿರತಕ್ಕಂಥದ್ದು ಅಮೃತಬಿಂದು. ಅಮೃತಬಿಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ಇಷ್ಟು ತಿಳಿಸಿದ್ರು ಭಾಳ ಸಂತೋಷ ಪಡ್ತಿದ್ದೀರಿ. ಅಮೃತಬಿಂದುನ್ನ ಈಗಾಗಲೇ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಮನೆಗೊಂದು ಅಮೃತಬಿಂದುವನ್ನು ಇಟ್ಟಿದ್ದೀರಿ. ಇದರ ಔಷಧಿ ಗುಣಗಳಂತೂ ಹೇಳ್ತಿರೋದು ನಿಮ್ಮೆಲ್ಲರಿಗೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಾದರೂ ತಿಂದಂಥ ಆಹಾರ ಪದ್ಧತಿಗಳಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಹೊಟ್ಟೆಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಮೃತಬಿಂದು. ಇಂತಹ ಅಮೃತಬಿಂದುವನ್ನು ಹುಟ್ಟಾಕಿ ಅಮೃತಬಿಂದಿರತಕ್ಕಂತಹ ವನಸಿರಿಗಳನ್ನು ಒಂದೆಡೆ ಸೇರಿಸಿ ಅದರಿಂದ ಒಂದು ದಿವ್ಯ ಔಷಧಿಯನ್ನಾಗಿ ತಯಾರು ಮಾಡಿರ್ತಕ್ಕಂತಹ ಡಾಕ್ಟರ್ ಕೆ ಎಸ್ ಗಂಗಾಧರವರು ಹಾಗೂ ಇನ್ನೂ ಸಾಕಷ್ಟು ಜನ ಶಿಷ್ಯವರ್ಗ ಅಂದರೂ ತಪ್ಪಾಗಲಾರದು. ಗುರು ಮಾರ್ಗದರ್ಶನ ಹಾಗೆ ಸಾಕಷ್ಟು ಜನ ಶಿಷ್ಯರನ್ನು ಸೇರಿಸಿ ಒಂದು ಬೃಹತ್ ಮಟ್ಟದಲ್ಲಿ ಇವತ್ತಿನ ಸಾಕಷ್ಟು ಔಷಧಿಗಳನ್ನು ಹೊರತಂದಿದ್ದಾರೆ. ಯಾವುದೇ ಔಷಧಿಗಳಾದರೂ ಎಲ್ಲವೂ ವನದುರ್ಗೆಯದೇ, ವನ ಸಂಪತ್ತೆ. ವಿಶೇಷವಾಗಿರ್ತಕ್ಕಂಥ ಸಸ್ಯಗಳಿಂದ ಆ ಗಿಡಮೂಲಿಕೆಗಳಿಂದ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ತನ್ನ ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ಬಹುದು, ಆರೋಗ್ಯವನ್ನು ಚುರುಕಾಗಿಟ್ಕೊಳ್ಬಹುದು. ಅಂತಹ ಸಾಕಷ್ಟು ಪ್ರಾಡಕ್ಟ್ಸನ್ನು ಸಾಕಷ್ಟು ವಿದ್ಯಮಾನವಾಗಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ವನಸಿರಿಯಿಂದ ತಯಾರಾದಂಥ ಔಷಧಿಗಳನ್ನು ನಾವು ಈ ಶಂಕರ್ ಫಾರ್ಮಸಿಯಲ್ಲಿ ಕಾಣಬಹುದು. ಅದರಿಂದ ಮಹರ್ಷಿವಾಣಿಯ ವೀಕ್ಷಕರು ಪ್ರತಿಯೊಬ್ಬರಿಗೂ ಆನಂದ್ ಗುರುಜಿಯವರು ಹೇಳಿದರೆ ಶಕುಂತಲಾ ಇರಬಹುದು ಅಥವಾ ಅಮೃತ ಬಿಂದು ಇರ್ಬೋದು, ಯಾವುದನ್ನಾದರೂ ನೀವು ಪ್ರೀತಿಯಾಗಿ ಸ್ವಾಗತಿಸ್ತಿದ್ದೀರಿ. ಆ ಔಷಧಿ ತಯಾರು ಮಾಡ್ತಕ್ಕಂಥ ಸ್ಥಳ, ಔಷಧಿಗೆ ಬೇಕಾಗಿರ್ತಕ್ಕಂಥ ವನಸಿರಿಗಳ ಸ್ಥಳ ಎಲ್ಲವನ್ನೂ ಸಹಿತ ನಾವೀಗ ನೋಡೋಣ. ವೆರಿ ಗುಡ್ ಮೆಡಿಸಿನ್ ಆ್ಯಂಡ್ ವಿತ್ ಇಟ್ ಈಸ್ ನಾಟ್ ಸ್ಪೆಂಡಿಂಗ್ ಸೋ ಮಚ್ ಅಬೌಟ್ ಫಾರ್ ದಿಸ್. ಆನಂದ ಗುರುಜಿ ಇಸ್ ಎ ವೆರಿ ಗ್ರೇಟ್ ಮ್ಯಾನ್, ನೋ ಡೌಟ್. ಇಟ್ ಈಸ್ ಎ ವೆರಿ ಗ್ರೇಟ್ ಮ್ಯಾನ್, ವಿಲ್ ಹೆಲ್ಪ್. ಇತ್ತೀಚಿನ ದಿನಮಾನಸದಲ್ಲಿ ಸಾಕಷ್ಟು ಜನ ಆರೋಗ್ಯವನ್ನು ಕಳ್ಕೊಂಡು ಭಾಳ ಸಮಸ್ಯೆ ನೋಡ್ತಿರ್ತಾರೆ. ಒಂದು ಔಷಧಿ ತಗೊಂಡ್ರೆ ಅದರಿಂದ ಮತ್ತೊಂದು ಔಷಧಿ, ಅದರಿಂದ ಮತ್ತೊಂದು ಔಷಧಿ, ಸಮಸ್ಯೆಗೊಂದು ಸಮಸ್ಯೆ ಹುಟ್ಟತಾನೆ ಹೋಗುತ್ತೆ ಈ ದೇಹದಲ್ಲಿ. ಆದರೆ ಸಮಸ್ಯೆಗಂತ ಒಂದು ಕೊನೆ ಬೇಕು. ಅಂತಹ ಕೊನೆಗಾಳುವಂತಹ ಸಮಸ್ಯೆಗೂ ಒಂದು ಕೊನೆ, ಹಾಗೆ ಆರೋಗ್ಯ ವೃದ್ಧಿ, ಆರೋಗ್ಯವನ್ನು ಸದಾಕಾಲ ನೆಮ್ಮದಿಯುತವಾಗಿ ಇಟ್ಕೊಳ್ಬೇಕಾದ್ರೆ ಅಮೃತಬಿಂದು ಅಂತಹ ಸಾಕಷ್ಟು ವನಸಿರಿಗಳಿದೆ. ಅಮೃತಬಿಂದುಲ್ಲಿ ಹಾಕಿರ್ತಕ್ಕಂಥ ವನಸಿರಿಗಳು ಅದೇ ತರಹ ಸಾಕಷ್ಟು ವಿಧವಾಗಿರ್ತಕ್ಕಂಥ ಔಷಧಿಗಳು ಸಹಿತ ಶಂಕರ್ ಫಾರ್ಮಸಿಯಲ್ಲಿ ರೆಡಿ ಆಗ್ತಾ ಇದೆ. ಒಟ್ಟಾರೆ ಈ 97 ಇಳಿ ವಯಸ್ಸಲ್ಲೂ ಸಮಾಜಕ್ಕಾಗಿ, ದೇಶಕ್ಕಾಗಿ ಇಂತಿಂಥ ವಿಶೇಷವಾಗಿರ್ತಕ್ಕಂಥ ಔಷಧಿಗಳನ್ನು ಕೊಡುಗೆಯಾಗಿ ಕೊಟ್ಟು ಎಲ್ಲರ ಕೈ ಎಟುಕುವಂತಹ ದರದಲ್ಲಿ ಪ್ರತಿಯೊಬ್ಬರ ಆರೋಗ್ಯ ವೃದ್ಧಿಗೋಸ್ಕರ ಅವರ ಶ್ರಮ ಬಹಳ ದೊಡ್ಡದು. ಆ ಶ್ರಮವನ್ನು ನಾವೆಲ್ಲರೂ ಸಹಿತ ಶ್ಲಾಘನೀಯವಾಗಿ ಗೌರವಿಸ್ತಕ್ಕಂಥದ್ದು ಧರ್ಮ. ಇನ್ನು ಈ ಒಂದು ಪ್ರಾಡಕ್ಟ್ಸು ಅಂದರೆ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳನ್ನು ತಯಾರು ಮಾಡ್ತಕ್ಕಂಥ ಘಟಕ, ಅದನ್ನು ನೋಡೋಣ. Thank you.
வசுதேவசதம் தேவம் கம்சச்சாணூரமர்த்தனம் தேவகி பரமானந்தம் கிருஷ்ணம் வந்தே ஜெகத்குரும். ஜகத்தின கத்தலன்னு தூரம் மாடலிக்காகி கிருஷ்ண உதயோன்முகனாகிருத்தக்கந்தது. ஜகத்தின கத்தலன்னு தூரம் மாடலிக்காகி குருவிகி குருவாகி கிருஷ்ண உதயோன்முகனாத. ஜகத்தின கத்தலன்னு ஹொடுதோடிஸ்லிக்காகி உதயோன்முகனாத ஸ்ரீகிருஷ்ண பரமாத்மன விசேஷவாகிருத்தக்கந்த சாநித்ய இவத்து நாம் தர்சன மாடுத்தா இதீவி. இந்த விசேஷவாகிருத்தக்கந்த ஸ்ரீகிருஷ்ண பரமாத்மன ஈ சாநித்ய ஹிமோத் வேணுகோபால சுவாமிய ஆஸ்தான. ಹಿಮೋದ್ ವೇಣುಗೋಪಾಲಸ್ವಾಮಿ ಆಸ್ಥಾನದಲ್ಲಿ ಇಲ್ಲಿರ್ತಕ್ಕಂತಹ ದ್ವಾರದಲ್ಲಿ ವರ್ಷದ 365 ದಿವಸ ಹಿಮದಿಂದ ಕೂಡಿರತಕ್ಕಂಥದ್ದು. ಜೊತೆಗೆ ಸಮುದ್ರ ಮಟ್ಟದಿಂದ 4769 ಅಡಿ ಮೇಲ್ಭಾಗದಲ್ಲಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸದಾಕಾಲ ತಂಪಿನಿಂದ ಕೂಡಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ತೀರ್ಥೋದ್ಭವಗಳಾಗುವಂಥ ಈ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕಾಗೆ ಸಹಿತ ಇಲ್ಲೆಲ್ಲಿ ಹುಡುಕಾಡಿದ್ರೂ ಒಂದು ಕಾಗೆ ಕಾಣೋದಿಲ್ಲ. ಕಾರಣ ಇಲ್ಲಿರ್ತಕ್ಕಂಥ ತೀರ್ಥಕುಳದಲ್ಲಿ ಒಂದು ಕಾಗೆ ಮಿಂದು ಸ್ನಾನ ಮಾಡಿದ್ದರಿಂದ ಹಂಸಪಕ್ಷಿಯಾಗಿ ಅದಕ್ಕೆ ಶಾಪ ವಿಮೋಚನೆ ಆಗಿ ಹಂಸಪಕ್ಷಿಯಾಗಿ ಮಾರ್ಪಟ್ಟಿರ್ತಕ್ಕಂಥದ್ದಕ್ಕೆ ಕೆಲವು ಆಧಾರಗಳಿಲ್ಲಿದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಹಿಮೋದ್ ವೇಣುಗೋಪಾಲ ಸ್ವಾಮಿಯ ಆಸ್ಥಾನ. ಈ ಆಸ್ಥಾನದಲ್ಲಿ ಸಂತಾನವಿಲ್ಲದಿರತಕ್ಕಂಥವ್ರು ಹಿಮೋದ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಲ್ಲಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕುಳದಲ್ಲಿ ಸ್ನಾನವನ್ನು ಮಾಡಿ ತೀರ್ಥಸ್ನಾನ ಆದ ನಂತರ ಸ್ವಾಮಿಯ ದರ್ಶನಕ್ಕೆ ಬರಬೇಕು. ಸ್ವಾಮಿಯ ದರ್ಶನಕ್ಕೆ ಬಂದು ಈ ಮುದ್ದಾದಂತಹ ಕೃಷ್ಣ ಗೋಪಾಲಕೃಷ್ಣ ಅಂಬೆಗಾಲ ಕೃಷ್ಣನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಪ್ರಾರ್ಥನೆ ಮಾಡಿದ ಮರುಕ್ಷಣವೇ ಗರ್ಭದಲ್ಲಿರ್ತಕ್ಕಂತಹ ದೋಷ ದೂರವಾಗಿ ಒಂದು ಸಂತಾನವಾಗುವಂತಹ ವಿಶೇಷತೆ ಖಂಡಿತವಾಗಲೂ ಈ ಆಸ್ಥಾನದಲ್ಲಿದೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಹಿಮೋದ್ ವೇಣುಗೋಪಾಲ ಸ್ವಾಮಿ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಪುತ್ರಕಾಮೇಷ್ಟಿಯಾಗಬಾರದಂತಹ ಪುಣ್ಯಫಲ, ಜೊತೆಗೆ ವಿಶೇಷವಾಗಿ ನಿತ್ಯ ಅನ್ನದಾಸೋಹ ನಡೀತಕ್ಕಂಥ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ನಿರಂತರವಾಗಿ ಬರ್ತಕ್ಕಂಥ ಭಕ್ತರಿಗೆ ಅನ್ನದಾಸೋಹ ನಡೀತಾ ಇದೆ. ಈ ಅನ್ನದಾಸೋಹಕ್ಕಾಗಿ ಭಕ್ತ ಸಮೂಹ ಪ್ರತಿಯೊಬ್ಬರು ಕೈಜೋಡಿಸಿ ಇನ್ನಷ್ಟು ವಿಶೇಷವಾದಂತಹ ರೀತಿ ಪುಣ್ಯಕ್ಷೇತ್ರವನ್ನು ಕರ್ನಾಟಕ ರಾಜ್ಯದ ಈ ಒಂದು ಹಿಮೋದ್ ವೇಣುಗೋಪಾಲ ಸ್ವಾಮಿ ಸಾನ್ನಿಧ್ಯ ಇನ್ನಷ್ಟು ಪ್ರಬರ್ಧಮಾನಕ್ಕೆ ಬಂದು ಬರ್ತಕ್ಕಂಥ ಭಕ್ತರು ನಿರಂತರವಾದಂಥ ರೀತಿ ತಾಯಿ ಅನ್ನಪೂರ್ಣೇಶ್ವರಿನ ಆರಾಧನೆ ಮಾಡಿ ನಿತ್ಯ ಅನ್ನದಾಸೋಹ ಸೇವೆ ನಿರಂತರವಾಗಿ ನಡೀಲಿ. ಶ್ರೀನಿವಾಸನ ಶ್ರೀ ಭಗವಾನ್ ಕೃಷ್ಣ ಪರಮಾತ್ಮನ ಪ್ರತಿಯೊಬ್ಬರು ಸಹಿತ ಪ್ರಾರ್ಥಿಸೋಣ. ಜೀವನದಲ್ಲಿ ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳೋಣ. ಗುರುವಿಗೆ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗೋಣ. ಈ ಆಸ್ಥಾನ ಶುಕ್ರಗ್ರಹ ಸ್ಥಾನ ಅಂತಲೂ ಹೇಳ್ತಾರೆ. ಅಂತಹ ಒಂದು ವಿಶೇಷತೆ ಇಲ್ಲಿರೋದ್ರಿಂದ ಜನ್ಮದಾರ್ಭ್ಯ ಇರತಕ್ಕಂಥ ಪ್ರಾರಬ್ಧ ಕರ್ಮಗಳಿರಲಿ, ಮನುಷ್ಯನ ಗ್ರಹಗತಿಗಳಲ್ಲಿರ್ತಕ್ಕಂಥ ಏರುಪೇರಿರಲಿ, ಗ್ರಹ ನಕ್ಷತ್ರಗಳಲ್ಲಿ ಬರ್ತಕ್ಕಂಥ ದೋಷಗಳು ದೂರ ಆಗಬೇಕಾದರೂ ಸಹಿತ ಒಮ್ಮೆ ಹಿಮೋದ್ ವೇಣುಗೋಪಾಲ ಸ್ವಾಮಿಯ ದರ್ಶನ ಮಾಡಿದ್ರೆ ಜನ್ಮದಾರ್ಭ್ಯ ಇರತಕ್ಕಂಥ ಪ್ರಾರಬ್ಧ ಕರ್ಮ ಶುಕ್ರಾನುಗ್ರಹ ಎಲ್ಲವೂ ಪರಿಪೂರ್ಣವಾಗಿ ಸಿದ್ಧಿಸಿಕೊಳ್ಳಬಹುದು. ಕೃಷ್ಣ ರಾಧಿಕಾಪತಿ ಜನವಿ
वसुदेव सुदम देवं कंसचाणूर मर्दनं देवकी परमानंदं कृष्णं वंदे जगद्गुरुं जगतिये गुरुवागिरतक्कंत कृष्ण इल्लिरतक्कंतद्दु मुद्दु कृष्ण गोपाल कृष्ण माधव कृष्ण श्रीकृष्णन विशेषवागिरतक्कंत सानिध्य परम पवित्रवागिरतक्कंत ई क्षेत्र श्रीमद् वेणुगोपालन पुण्यक्षेत्र हिमवत् वेणुगोपाल स्वामी ई क्षेत्र ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸುವ ಕ್ಷೇತ್ರ ನಿತ್ಯ ಅನ್ನದಾಸೋಹ ವಿಶೇಷವಾದಂತಹ ಅನುಷ್ಠಾನ ಬಂಗಾರದ ಗಿರಿವಾಸ ಅತ್ತ ತಿರುಮಲ ಶ್ರೀನಿವಾಸ ಹಿತ್ತ ಹಿಮವದ್ ವೇಣುಗೋಪಾಲ ಎರಡೂ ಕ್ಷೇತ್ರಗಳಲ್ಲೂ ಬಹಳಷ್ಟು ಪವಾಡಗಳು 77 ಕೊಳಗಳಿರತಕ್ಕಂಥ ಕ್ಷೇತ್ರ ಈ ತೀರ್ಥಕ್ಷೇತ್ರದಲ್ಲಿ ಒಮ್ಮೆ ಕಾಗೆ ಮೆಂದು ತನ್ನ ಕರ್ಮಫಲವನ್ನು ಕಳ್ಕೊಂಡು ಹಂಸವಾಗಿ ಮಾರ್ಪಟ್ಟಂಥ ಕ್ಷೇತ್ರ ಇದೇ ಹಿಮವದ್ ವೇಣುಗೋಪಾಲ ಕ್ಷೇತ್ರ नमस्ते अस्तु भगवन् विश्वेश्वराय महादेवाय त्र्यंबकाय त्रिपरांधकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन् महादेवाय नमः नंजनगूडलिरतक्कंत नंजुंडेश्वरन दर्शनवन्नु माडि नावेल्लरू सहित पुनीतरागोण काशी विश्वेश्वर नंजुंडेश्वर भोगनंदीश्वर योगनंदीश्वर हीगे नाना हेसरुगळिंद कूगल्पडतक्कंत सांब सदाशिव बेडिदवरगळन्नु शीघ्रवागि दयपालिसतक्कंतवनु ಯಾರು ಓಂ ನಮಃ ಶಿವಾಯ ಅಂತ ಹೇಳ್ತಾರೋ ಶಿವಧ್ಯಾನವನ್ನು ಮಾಡ್ತಾರೋ ಅವರ ಸಂಕಷ್ಟಗಳು ದೂರವಾಗುತ್ತೆ ಅಂತಹ ಒಂದು ವಿಶೇಷತೆ ಇರತಕ್ಕಂತಹದ್ದು ದರ್ಶನ ಮಾತ್ರದಿಂದಲೇ ತಾವು ಮಾಡಿರ್ತಕ್ಕಂತಹ ಪಾಪಕರ್ಮಗಳು ದೂರವಾಗುವಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಕರ್ನಾಟಕ ರಾಜ್ಯದಲ್ಲಿ ನಂಜನಗೂಡು ಎಂಬತಕ್ಕಂತಹ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿದೆ ಈ ಪುಣ್ಯಕ್ಷೇತ್ರದ ದರ್ಶನ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬನ್ನಿ ಕ್ಷೇತ್ರ ದರ್ಶನ ಮಾಡೋಣ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.